ಗಂಜಿ ತರ್ತೇನೆ. ಮೊದಲು ನಿಮ್ಮ ಊಟ ಆಗ್ಲಿ ಅಂದ್ರೆ 15 ವರ್ಷದಿಂದ ಅದೇ ಅನ್ಕೊಂಡು ಬಂದಿದ್ದೆ. ನಿನ್ನ ಊಟ ಆಗೋರಿಗೆ ನನಗೆಲ್ಲಿ ಊಟ? ಎಷ್ಟು ಸಲ ಹೇಳಿದೆ ಇನ್ನೊಂದು ಮದುವೆ ಆಗಿ ಅಂತ. ಚೆನ್ನಾಗಿ ಹೇಳಿದೆ. ಈ ವಯಸ್ಸಿನಲ್ಲಿ ಮದುವೆನಾ? ಕಾಶಿಗೆ ಹೋಗಿ ಸಂಸ್ಕೃತ ಓದಿ ಬಂದಿದ್ದೀರಿ. ನಿಮಗೆ ಹೆಣ್ಣು ಕೊಡೋಕ್ ಯಾವ ತಂದೆಗೆ ಇಷ್ಟ ಇಲ್ಲ. ಮನೆಗೊಂದು ಮಗು ಬೇಡ್ರಿ. ನನ್ನ ಕೈ ಹಿಡ್ದಾಗಿಂದ ನಿಮಗೆ ಸುಖನೇ ಇಲ್ಲ. ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ಬೇಕು ನಿನ್ನಂತ ಹೆಂಡತಿ ಸಿಕ್ಕ. ಸೇವೆಯಲ್ಲಿ ಜೀವನ ಕಳೀಲಿಕ್ಕೆ ದಾರಿ ಮಾಡಿಕೊಟ್ಟು ಉಪಕಾರ ಮಾಡ್ತೀನಿ. ಎಂತ ಮಾತಾಡ್ತೀರಿ? ಬಹಳ ಮಾತಾಡ್ಬೇಡ. ಮತ್ ಜ್ವರ ಏರಿತ್ತು. ಗಂಜಿ ನಿಧಾನವಾಗಿ ಆಗ್ಲಿ. ನಾನು ಗೋಕ್ರಾಸ್ ಸೈಟ್ ಬರ್ತೇನೆ. ಏನಮ್ಮ ಚಂದ್ರಿ, ಏನಾಯ್ತು? ಯಾರು? ನಾನೇ. ಏನಾಯ್ತು? Thank you.
ಲಕ್ಷ್ಮಣ ಲಕ್ಷ್ಮಣ ಊಟ ಮಾಡಬೇಡ, ನಾನು ಸತ್ತು ಹೋದ, ಮಕ್ಕಳು ಪರವಾಗಿಲ್ಲ. ಏನಾಯ್ತಂತ ಅವನಿಗೆ? ಇದ್ದಷ್ಟು ದಿನ ವೈರಿ, ಸತ್ತು ಅನ್ನಕಂಟಕಾದ, ಇನ್ ಶವಳಾಗಿ ಸಮಸ್ಯೆ ಏನಾಯ್ತಂದ? ಹಾಗನ್ಬೇಡಿ, ನಿಮ್ಗೆ ಸಣ್ಣಕ್ಕೆ ಅವನ ನಿನ್ ಗಂಡ ತಲೆ ಕೆಚ್ಚಿ ಸಾಲ್ದೇನು? ಸಾಲಾದವನು ಸಾಯೋನ್ ಸತ್ತ, ಊಟದ ಹತ್ತಿ ಸಾಯ್ಬೇಕೆ? ಇವರೆಲ್ಲ ಒಳ್ಳೆ ಬಿಕ್ಕಟ್ಟಲ್ಲಿ ಸಿಗಕೊಳ್ತಾರೆ ನೋಡ್ತಾ ಇರೋ. ಪ್ರಾಣಾಚಾರ್ಯ ಹೇಳೋವರೆಗೂ ನೀನೇನು ಅನ್ಬೇಡ. ನಾಳೆ ರೂಢಿ ಬಹಿಷ್ಕಾರ ಹಾಕಿದ್ರೆ ಏನ್ ಗತಿ? ತೀರ್ಮಾನ ಹೇಳಿ, ನೀವಾಗಿ ಸಂಸ್ಕಾರ ಮಾಡಕ್ ಹೋಗ್ಬೇಡಿ. ಆಚಾರ್ಯರೇ, ಅವರೆಲ್ಲ ಇದಕ್ಕಾಗಿ ಕಾದ್ಕೊಂಡು ಕೂತಿದ್ರು, ನೀವೇ ನೋಡ್ತೀರಿ. ಅವನ ಮನೆನ ಪೂರ್ತಿಯಾಗಿ ತೊಳೆದು ಬಿಡ್ತಾರೆ, ಒಂಚೂರು ಬಿಡೋದಿಲ್ಲ ನೋಡ್ತೀರಿ. ಆ ಹದ್ದು ಗುಂಡ, ಆ ಪಿಶಾಚಿ, ಅವನೇ ಮದ್ದು ಮಾಟ ಮಾಡಿಸಿ ನಾರಾಯಣಪ್ಪನ ಕೊಲ್ಸಿರ್ಬೇಕು. ಎಚ್ಚರಿಕೆ ಆಚಾರ್ಯರೇ, ಎಚ್ಚರಿಕೆ. ಲೋ, ಒಳಗೆ ನಡೆಯೋ ಶನಿಯೇ. ಏನಾಯ್ತಿಲ್ಲಿ ಬರ್ಗೆ? ನಾರಾಯಣಪ್ಪನ ಶವ ಸಂಸ್ಕಾರ ಆಗಬೇಕು. ಅವನಿಗೆ ಮಕ್ಕಳಿಲ್ಲ, ಯಾರಾದರೂ ಅವನ್ ಕರ್ಮ ಮಾಡಬೇಕು. ಹೌದು ಹೌದು, ಸಂಬಂಧಿಗಳೇ ಮಾಡಿದರೆ ಉತ್ತಮ. ಇಲ್ದಿದ್ರೆ ಬೇರೆ ಯಾರಾದರೂ ಬ್ರಾಹ್ಮಣರು ಒಪ್ಪಬೇಕು. ಶವ ಸಂಸ್ಕಾರ ಆಗುವವರೆಗೂ ಊಟ ಮಾಡೋ ಹಾಗಿಲ್ಲ. ಗುಂಡ, ನೀನ್ ಹೇಳೋದೇನು? ಧರ್ಮಶಾಸ್ತ್ರದ ಪ್ರಕಾರ ನಾವು ನಡ್ಕೋತೇವೆ, ತಾವು ಮಹಾವಿದ್ವಾಂಸರು, ತಾವು ಹೇಳಿದ್ರೆ ಮಾಡಿಬಿಡ್ತೇವೆ. ನನಗೂ ನಾರಾಯಣಪ್ಪನಿಗೂ ತಲತಲಾಂತರದಿಂದ ಸಂಬಂಧ ಇರೋದೇನೋ ನಿಜ. ಆದ್ರೆ ಅವ್ರ ಅಪ್ಪನಿಗೂ ನನಗೂ ಕೋರ್ಟ್ ಹತ್ತಿದ್ದಾಯ್ತು ತೋಟ ಜಗಳಕ್ಕಾಗಿ. ಈ ವಿಷಯ ಎಲ್ಲ ತಮಗೆ ಗೊತ್ತೇ ಇದೆ, ನಾನು ಏನು ಹೇಳಬೇಕಾದಿಲ್ಲ. ತೋಟ ನಂದೆ ಅಂತ ಧರ್ಮಸ್ಥಳದ ನ್ಯಾಯ ತಂದೆ, ಆದರೂ ನಾರಾಯಣಪ್ಪ ಒಪ್ಪಲಿಲ್ಲ. ಇದನ್ನ ನೋಡಿ ನಾವು ಮನಸ್ಸಿಗೆ ಬೇಜಾರವಾಗಿ ಅವರಲ್ಲಿ ಊಟ ಉಪಚಾರ ಮದುವೆ ಮುಂಜಿ ಎಲ್ಲ ವ್ಯವಹಾರ ಇಲ್ಲ ಅಂತ ಹೇಳಿ ಆಣೆ ಭಾಷೆ ಎಲ್ಲ ಮಾಡಿಬಿಟ್ರಿ. ಆ ವಿಚಾರವೂ ತಮಗೆ ಗೊತ್ತಿದೆ. ಆದರೆ ಒಂದು ಮುಖ್ಯವಾದ ವಿಷಯ, ಅವ ಬ್ರಾಹ್ಮಣ ಹೌದೋ ಅಲ್ವೋ ಎಂಬುದು. ಏನೋ ಶೂದ್ರಳ ಸಾವಾಸ, ಮದ್ಯಪಾನ, ಮಾಂಸಾಹಾರ. ದುಡುಕ್ಬೇಡಿ ಆಚಾರ್ಯ, ಸುಳ್ಳ ಸೂಳೆಯಾಗಿಟ್ಕೊಂಡು ಮಾತ್ರಕ್ಕೆ ಬ್ರಾಹ್ಮಣ್ಯ ಹಾಳಾಗಲ್ಲ. ಉತ್ತರದಿಂದ ಈ ಕಡೆ ಬಂದ ನಮ್ಮ ಪೂರ್ವಿಕರೇ ದ್ರಾವಿಡ ಹೆಂಗಸನ್ನ. ಸ್ವಲ್ಪ ತಡೀರಿ ಭಟ್ರೆ, ಸ್ವಲ್ಪ ತಡೀರಿ. ಕಾಶಿಗೆ ಹೋಗಿ ವೇದಾಂತ ಓದಿ ಬಂದ ನಮ್ಮ ಆಚಾರ್ಯರಿಗೆ ನೀವೇನು ಹೇಳ್ಕೊಡ್ಬೇಕಾದಿಲ್ಲ. ನಮ್ಮ ಮತದ ನಿಮ್ಮ ಮತದ ದಿಕ್ಕಿದ ಪಂಡಿತ ಜೊತೆ ವಾಸಿ, ದಕ್ಷಿಣ ದೇಶದಲ್ಲಿ 15 ಜರೀಶಾಲು ಬೆಳ್ಳಿ ಕಟ್ಟೆ ಬಹುಮಾನ ತಂದ ನಮ್ಮ ಆಚಾರ್ಯ ನೀವೇನು ಹೇಳೋದು? ಇರ್ಲಿ ಗುಂಡ, ಲಕ್ಷ್ಮಣ ನೀನೇನು ಹೇಳೋದು? ನಾನ್ ಹೇಳೋದೇನಿದೆ, ಎಲ್ಲ ತಮ್ಮ ಅನುಮತಿ ತಮ್ಮ ಅಪ್ಪಣೆ. ಧರ್ಮ ಸೂಕ್ಷ್ಮ ನನಗೇನು ತಿಳಿತದೆ? ಗುಂಡ ಹೇಳಿದ ಹಾಗೆ ನಾರಾಯಣಪ್ಪ ಕೀಳು ಜಾತಿ ಹೆಣ್ಣೊಂದು ಸಂಪರ್ಕ ಇಟ್ಕೊಂಡಿದ್ದ. ಪ್ರಶ್ನೆ ಅಂತಂದ್ರೆ ಆಕೆ ಮಾಡಿದ ಅಡಿಗೆ ಕೂಡ ಊಟ ಮಾಡಿದ್ದ ಅನ್ನೋದು. ಮದ್ಯಪಾನ ಏನು, ಮಾಂಸನೂ ತಿಂತಿದ್ದ, ಅದು ನಿಮ್ಗೆ ಅಡ್ಡಿ ಇರ್ಲಿಕ್ಕಿಲ್ಲ, ನಿಮ್ಮ ಮಠಾಚಾರು. ಗುಂಡ ನೀ ಸ್ವಲ್ಪ ಸುಮ್ಮನಿರು. ಅವನ ಹೆಂಡತಿ ನನ್ನ ಹೆಂಡತಿ ತಂಗಿ ನಿಜ, ಅದು ತಮಗ್ ಗೊತ್ತೇ ಇದೆ. ಅದ ಸ್ವಂತದವನು ಅಂತ ಹೇಳಿ ಎಷ್ಟಂತ ಮಡ್ಲಲ್ಲಿ ಹಾಕೊಳ್ಳಿಕ್ಕಾಗ್ತದೆ? ಅಲ್ಲ, ಹೆಂಡತಿ ಸತ್ರೆ ಸಂಸ್ಕಾರ ಕೂಡ ಮಾಡಲಿಲ್ಲ ಅವನು. ಹೋಗ್ಲಿ, ಅಪ್ಪ ಅಮ್ಮನ ಶ್ರಾದ್ದ ಕೂಡ ಮಾಡಲಿಲ್ಲ.
ಅದು ಹೋಗ್ಲಿ ಅಂತಂದ್ರೆ ನಮ್ಮ ಕಣ್ಣೆದರಿಗೆ ಅಂಗಳದಲ್ಲಿ ಮ್ಲೇಕ್ಷರನ್ನು ಕರ್ಕೊಂಡು ಬಂದು ಅತೇಯ ಪಾನ ಅಧ್ಯಕ್ಷ ಭೋಜನ ಥೂ 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 ಇದೆಲ್ಲ ಹಾಳಾದವಳ ಕೆಲಸ. ಅವಳು ಹಾಳಾಗ ಅವಳ ಹಾಕ ಛಾಯ ಅವಳ ಮನೆ ಮಣ್ಣಾಗಿ ಹೋಗ ತರಿದ್ದವಳು. ಎರಡು ವರ್ಷದಲ್ಲಿ ಒಂದ್ ಸಂತರ್ಪಣೆ, ಒಂದ್ ಬ್ರಾಹ್ಮಣ ಆತ, ಕೊನೆಗೆ ಒಂದಾಣಿ ದಕ್ಷಿಣ ಕೂಡ ಕೊಡ್ಲಿಲ್ಲ, ಎಲ್ಲ ವೇಶ್ಯೆಗೆ. ಆದ್ರೂ ಅವನ ಶವನ ಅಗ್ರಹದಲ್ಲಿ ಇಟ್ಕೊಂಡಿರೋದು ಹೇಗೆ? ನಮ್ಗೆ ಊಟ ಬೇಡ. ತನಗೂ ಅವನಿಗೂ ಆಣೆ ಭಾಷೆ ಆಗಿದೆ ಅಂತ. ಇದಕ್ಕೆ ಧರ್ಮಶಾಸ್ತ್ರದಲ್ಲಿ ನಿವಾರಣೆ ಇದೆ. ಶಾಂತಿ, ತೀರ್ಥಯಾತ್ರೆ, ಗೋದಾನ ಎಲ್ಲ ಮಾಡಬೇಕು. ಆದ್ರೆ ಇದು ಖರ್ಚಿನ ವಿಷಯ. ಖರ್ಚು ಮಾಡು ಅಂತ ಹೇಳೋ ಅಧಿಕಾರ ನನಗಂತೂ ಇಲ್ಲ. ಲಕ್ಷ್ಮಣ ಎತ್ತಿದ ಪ್ರಶ್ನೆ ಹೆಚ್ಚು ಗಾಢವಾದ ಪ್ರಶ್ನೆ. ನಾರಾಯಣಪ್ಪ ಬ್ರಾಹ್ಮಣ ನಡೆದುಕೊಳ್ಳೋ ಹಾಗೆ ನಡೆದುಕೊಳ್ಳಲಿಲ್ಲ. ಅಗ್ರಹಾರಕ್ಕೆ ಅಪಖ್ಯಾತಿ ತನ್ನ ಅಂದೋದು. ಇದಕ್ಕೆ ಉತ್ತರ ನನಗಂತೂ ಹೊಳೆಯೋದಿಲ್ಲ. ಅವನಿಗೆ ಬಹಿಷ್ಕಾರ ಹಾಕಿದ್ದಿಲ್ಲ. ಅವನು ಬ್ರಾಹ್ಮಣ್ಯ ಬಿಟ್ಟಿದ್ರು, ಬ್ರಾಹ್ಮಣ್ಯ ಅವನನ್ನು ಬಿಟ್ಟಿದ್ದಿಲ್ಲ. ಆದ್ದರಿಂದ ಬ್ರಾಹ್ಮಣರನ್ನು ಬಿಟ್ಟು ಉಳಿದವರು ಅವನ ಶವನ್ನು ಮುಟ್ಟೋ ಅಧಿಕಾರ ಇಲ್ಲ. ಮುಟ್ಟಿದರೆ ನಮ್ಮ ಬ್ರಾಹ್ಮಣ್ಯಕ್ಕೆ ವಂಚನೆ. ಆದರೂ ಅವನು ನಡೆದುಕೊಂಡ ರೀತಿ ಕೇಳಿ ಕಂಡು ಅವನ ಸಂಸ್ಕಾರ ಮಾಡಿ ಅಂತ ಕಡ್ಡಾಯವಾಗಿ ಹೇಳಲಿಕ್ಕೂ ನನಗೆ ಯಾಕೋ ಭಯವಾಗುತ್ತೆ. ಏನಾಯ್ತೆ ಅನ್ಸೂಯ? ಗುಂಡನ ಮಗ ಮನೆ ಬಿಟ್ಟು ಓಡ್ ಹೋಗಿ ಮಿಲಿಟರಿಗೆ ಸೇರಿದ್ದು ನಾರಾಯಣಪ್ಪನ ಕೆಲಸ ಅಲ್ಲೇನು? ವೇದ ಕಲಿಸಿದ್ದು ಪ್ರಣೇಶಾಚಾರ, ಮಾತು ಕೇಳಿದ್ದು ನಾರಾಯಣಪ್ಪಂದು. ನಮ್ಮ ಹುಡುಗರನ್ನೆಲ್ಲ ಕೆಡಿಸಿ ಹಾಳು ಮಾಡಿಬಿಟ್ಟ ಅಲ್ವೇ. ಮತ್ ಲಕ್ಷ್ಮಣಳಿಯ ದಿಕ್ಕಿಲ್ದು ಹುಡುಗ ಅಂತ ಮನೆಗೆ ತಂದು ಸಾಕಿ ಸಲಹಿ ಮಗನ್ ಕೊಟ್ಟು ಮದುವೆ ಮಾಡಿದ್ರೆ ಯಾವಾಗ ನೋಡಿದ್ರು ನಾಟಕ ಯಕ್ಷಗಾನ. ಅದೇ ಬೇರೆಯವ್ರ ಮಾತಾಡ್ಕೊಂಡೆ ನೀ ಜನಕ್ಕೆ ತಂಪಾಡಿತಾ ಸುಮ್ಮನೆ ಇರಕ್ಕಾಗೋದಿಲ್ವೇನು? ನಿನ್ಗಂತ ಸುಮ್ಮನೆ ಇದ್ರಲ್ಲ. ನಿನ್ ಬಂಗಾರಕ್ಕೆ ಹೆದರಿದ್ರಮ್ಮ ಹೆದರಿದ್ರು, ಬೇರೆ ಯಾರಾದ್ರೂ ತಕೋತಾರೆ ಅಂತ ಹೆದರಿ ಕೂತಿದ್ದಾರೆ ನೋಡು ನೋಡು. ಗಣಪತಿ ಕಟ್ಟೆಯಲ್ಲಿರೋ ಮೀನ್ ಹಿಡಿದ್ರೆ ರಕ್ತ ಕಾರ್ಸಾಯ್ತಾರೆ ಅಂತ ಪ್ರತೀತಿ ಇತ್ತು. ಆದ್ರೂ ಆ ಚಂಡಾಲ ತುರ್ಕನ್ ಕರ್ಸಿ ಸಿಡ್ಬದ್ದು ಹಾಕಿ ಮೀನ್ ಹಿಡಿಸ್ಬಿಟ್ಟ ನೋಡಿ. ಬ್ರಾಹ್ಮಣರು ವರ್ಚಸ್ಸೇ ಕೆಡಿಸ್ಬಿಟ್ಟ. ಆ ಚಂಡಾಲ್ನಿಗೆ ಬಹಿಷ್ಕಾರನೇ ಹಾಕಿಸ್ಬಿಡ್ಬೇಕಾಗಿತ್ತು. ಅದೆಲ್ಲ ಸಾಧ್ಯ ತಗೊಂಡ ಬಹಿಷ್ಕಾರ ಹಾಕಿಸ್ ನೋಡಿ, ನಿಮ್ಮನ್ನೆಲ್ಲ ಕಂಬ ಕಟ್ಟಿಸಿ ಬಾಯಿಗೆ ಮಾಂಸ ತುರುಕಿಸ್ತೀನಿ ಅಂತಂದ. ಅವ್ರು ಹಾಗೆ ಮಾಡಿದ್ರೆ ಅಗ್ರಹಾರದಿಂದ ಓಡಿಸೋದಾದ್ರೆ ಹೇಗಿತ್ತು? ಏನ್ ಮಾಡೋದು? ಈಗೆಲ್ಲ ನಿಮ್ ಕೈಯಲ್ಲಿದೆ ಆಚಾರ್ಯ, ನೀವ್ ಹೇಳ್ದಾಗ ನಾವು ಮಾಡ್ತೀವಿ. ಆಚಾರ್ಯ ಅವರೆಲ್ಲ ಹೆದರಿ ಸಾಯ್ತಿದ್ದಾರೆ. ಯಾರಿಗೆ ಆ ಬಂಗಾರ ಸಿಕ್ಕುತ್ತೋ ಅಂತ ಹೆದರಿ ಸಾಯ್ತಿದ್ದಾರೆ. ತಮಗೆ ಬೇಕಾಗಿರೋ ಬಂಗಾರ ಅದಕ್ಕೆ ಒಬ್ಬರೊಬ್ಬರ ಸಂಕಟ ತೋಡಿಕೋತಾರೆ, ಕಪಟಿಗಳು. ಏನ್ ಮಾಡೋದು ಹಾಗಾದ್ರೆ? ಅಗ್ರಹಾರದಲ್ಲಿ ಹೆಣ ಇಟ್ಕೊಂಡು ಕೂಡೋದು ಸ ಹೆಣ ಹೋಗೋವರೆಗೆ ಪೂಜೆ ಸಂಧ್ಯಾ ವಂದನೆ ಊಟ ಏನೂ ಇಲ್ಲ. ಬಹಿಷ್ಕಾರ ಹಾಕ್ಲಿಲ್ಲ, ಆದ್ದರಿಂದ ಹೆಣ ಇತ್ರೆ ಜನಕ್ಕೆ ಬಿಟ್ಕೊಡೋ ಹಾಗೂ ಇಲ್ಲ. ಬಹಿಷ್ಕಾರ ಹಾಕ್ತೇ ಬಂದಿದ್ದೆ ಸಂದಿಗ್ಧ. ಅದ್ ಹೇಗ್ ಸಾಧ್ಯ ತಗೊಂಡ? ಶೂದ್ರೆ ಹೊರಲಿಯ ಹೆಣ. ಬೇರೆಯವರು ಶವ ಸಂಸ್ಕಾರ ಮಾಡೋದಕ್ಕೆ ಕೇಳಿದ್ರೆ ಬಂಗಾರನು ಅವ್ರಿಗೆ ಸೇರ್ಬೇಕು, ಅದನ್ನ ಯೋಚನೆ ಮಾಡಿದ್ದೀರಾ? ಯಾರ ಆಸ್ತಿ ಅಂತ ಅವಳು ಹಂಚ್ತಾಳಂತೆ? ಎಲ್ಲಾ ಸರಿಯಾಗಿದ್ದಿದ್ರೆ ನನ್ ತಂಗಿ ಕೊಳ್ಳಲ್ಲಿ ಇರ್ಬೇಕಾಗಿತ್ತು. ಗಂಡಸರ್ ಕಾಯ್ ಬರಲ್ಲ ನಿಂದೇ ಅಂತ ಹರಟೆ, ಸುಮ್ನೆ ಇರೋ. ಒಳ್ಳೆ ಮಾತಾಯ್ತು. ಬಂಗಾರ ಧರ್ಮಸ್ಥಳದ ನ್ಯಾಯದ ಪ್ರಕಾರ ನನಗೆ ಸೇರ್ಬೇಕು, ಸಂದೇಹ ಇದ್ರೆ ಕೋರ್ಟ್ ನಲ್ಲಿ ತೀರ್ಮಾನವಾಗ್ಲಿ. ನೀವು ಸ್ವಲ್ಪ ತಾಳ್ಮೆಯಿಂದಿರಿ, ನಮ್ ಮುಂದಿರೋದು ಸಂಸ್ಕಾರವಾಗ್ಬೇಕಾದ ಶಿವ. ಬಂಗಾರದ ಪ್ರಶ್ನೆ ನನಗ್ ಬಿಟ್ಬಿಡಿ, ನಾನು ಧರ್ಮಶಾಸ್ತ್ರ ಎಲ್ಲ ಹುಡುಕಿ ನೋಡ್ತೇನೆ. ಈ ಸಂದಿಗ್ಧಕ್ಕೆ ಅದರಲ್ಲಿ ಉತ್ತರ ಇರ್ಲೇಬೇಕು. ನೀವೆಲ್ಲ ಹೊರಡಿ, ನಾನ್ ನೋಡಿ ಹೇಳ.
ಚಂದ್ರಿಗೆ ಗುಣಕ್ಕೆ ನಿಜವಾಗಿ ಮೆಚ್ಚಬೇಕು ನೋಡು. ಅವನ ಸಂಸ್ಕಾರಕ್ಕೆ ಅಂತ ತನ್ನ ಬಂಗಾರನೇ ಕೊಟ್ಬಿಟ್ರು. ಆದ್ರೆ ಗುಂಡ ಲಕ್ಷ್ಮಣ ಮಾತ್ರ ಬಹಳ ನಿರ್ಲಜ್ಜರಾಗಿ ನಡ್ಕೊಂಡ್ರು. ಈಗೇನ್ ಮಾಡ್ತೀರಿ? ಏನೋ ನನಗಂತೂ ಏನೂ ತೋರಿಸ್ತಾನೆ ಇಲ್ಲ. ಧರ್ಮಶಾಸ್ತ್ರ ಏನನ್ನತ್ತೆ ನೋಡ್ಬೇಕು. ನಾನಪ್ಪನ ನೋಡ್ ಬಂದ್ರ ಏನಾಗಿತ್ತು ಅವನ್ಗೆ? ಬಹಳ ನೋವಾದಾಗಿತ್ತು. ನಿನ್ನೆ ಶಿವಮೊಗ್ಗಕ್ಕೆ ಹೋಗಿದ್ನಂತೆ, ಏನೋ ಕುಡ್ದಿರ್ಬೇಕು. ಅವನ್ ಮುಖದಲ್ಲಿ ಕಾಣೋ ವೇದನೆ, ನಾರಾಯಣ ಸಾಯೋ ಮೊದಲು ಬಹಳ ಕಷ್ಟಪಟ್ಟಿರ್ಬೇಕು. ಹೌದು ಅಂತ ಹೇಳ್ಬಿಡಿ, ಆ ಬಂಗಾರ ನಮ್ಮ ಪಾಲಿ ಸಿಕ್ಕರೆ ಶಾಮನ್ನ ಮಿಲ್ಟ್ರಿಯಿಂದ ಬಿಡ್ಸ್ಕೊಂಡು ಬರ್ಬಹುದು. ಸಂಸ್ಕಾರ ಮಾಡ್ತೀನಿ ಅಂತ ಆಚಾರ ಹೇಳ್ಬಿಡಿ. ನೀನಿಂದ ಮುಂಚೆ ಲಕ್ಷ್ಮಣ ಒಪ್ಕೊಂಡ್ಬಿಟ್ರೆ ನನ್ ಮಗ ಮಿಲ್ಟ್ರಿಗೆ ಹೋಗೋದಿಕ್ಕೆ ಆ ನಾರಾಯಣಪ್ಪ ತಾನೇ ಕಾರಣ. ಅವನ್ ಬಿಡ್ಸ್ಕೊಂಡು ಬರ್ಲಿಕ್ಕೆ 600 ರೂಪಾಯಿ ಬೇಕು. ಕಾಕ ಬೆಳೆ ಬಂದಿದ್ದಾನೆ, ಎಲ್ಲಿಂದ ತಗೊಂಡ್ ಬರೋದು 600 ರೂಪಾಯಿ? ನೀವು ಹೋಗಿ ಪ್ರಾಣಶಾಸ್ತ್ರನ ಕೇಳಿ. ನೀವು ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ನಿಮ್ಮ ಕೈಯಿಂದ ಸಂಸ್ಕಾರ ಆಗಾಗೆ ಹನುಮದೇವ್ರು ಹಾಕಿ ಹೊತ್ಕೊತೀನಿ ನಾನು. ಸುಮ್ಮನೆ ಪ್ರಣೇಶಾಚಾರ್ಯರು ದಯಾವಂತರು, ನಾರಾಯಣಪ್ಪನಿಗೆ ಬಹಿಷ್ಕಾರ ಹಾಕ್ಲಿಲ್ಲ. ನೀವು ಬಹಿಷ್ಕಾರ ಬಹಿಷ್ಕಾರ ಅಂತ ಕೊಡ್ಕೊತಿದ್ದೀರಲ್ಲ, ನಾಳೆ ನಿಮ್ಮ ಮಗ ಮಿಲ್ಟ್ರಿಯಿಂದ ಬಂದ್ರೆ ಅವನ ಗತಿ ಏನು? ಈಗಾಗಲೇ ಈ ಕೆಟ್ಟ ಜನಗಳು ಏನೇನೋ ಮಾತಾಡ್ಕೊತಿದ್ದಾರಂತೆ. ನಾಳೆ ಬಹಿಷ್ಕಾರ ಹಾಕಿದ್ರೆ ಅವನ ಗತಿ ಏನು, ನಮ್ಮ ಗತಿ ಏನು? ಅದು ಇಲ್ಲದೆ ಮಿಲ್ಟ್ರಿಯಲ್ಲಿ ಸಂಧ್ಯಾವಂತನೇ ಇಲ್ವಂತೆ, ಬಲಾತ್ಕಾರವಾಗಿ ಮಾಂಸ ತಿನ್ನಿಸ್ತಾರಂತೆ. ಪ್ರಣೇಶಾಚಾರ್ಯ ನಾರಾಯಣಪ್ಪನ ಉಳಿಸ್ದಾಗೆ ನನ್ನ ಮಗನ್ನು ಉಳಿಸೋದಿಲ್ವೆ? ತಾಯಿ ಸಂತ, ಮನೆ ಹಿರಿ ಮಗ, ಮನತಂದ ಸಂಪ್ರದಾಯ ನಡೆಸ್ಕೊಂಡು ಬರ್ಬೇಕಾದವನು. ಈ ಬಂಗಾರ ಸಿಗದೆ ಇದ್ರೆ ಅವನ ಮಿಲ್ಟ್ರಿಯಿಂದ ಹೇಗ್ ಬಿಡಿಸ್ಕೊಂಡ್ ಬರೋದು? ಒಂದ್ಸಲ ಹೇಳ್ತಿದ್ದೇನಾ, ನನ್ ತಂಗಿ ಕೊಳ್ಳಲ್ಲಿ ಇರ್ಬೇಕಾಗಿತ್ತು. ಈ ಸೂಳೆ ಲೆಕ್ಕದಿಂದ ಯಾಕೆ ಸೇರುತ್ತೋ ಏನೋ, ಆ ಗುಂಡ ಅವಳು ಇಬ್ರು ಸೇರಿ ಏನೋ ಮಾಡಿರ್ಬೇಕು. ಇಲ್ಲೇ ಹೋದ್ರೆ ನಮ್ ನಾರಾಯಣಪ್ಪ ಪರದೇಶಿ ಹಾಕಿ ಸಂಸ್ಕಾರ ಎಲ್ಲ ಕೊಳಿತಾ ಇದ್ನೆ. ಏನೇ ಮಾಡ್ಲಿ ಅವನು, ಎಷ್ಟಂದ್ರೂ ನಮ್ ಸೋದ್ರ ಮಾವನ್ ಮಗ, ಹೀಗೆ ಬಿದ್ದಿರೋದು ಯಾರಿಗ್ ಪ್ರೀತಿ? ಶ್ರೀಪತಿ ಯಾವತ್ ಬರ್ತಾನೆ ಅಂತ ಹೇಳೋದ್ನೇನೆ, ಅವನ್ದೊಂದ್ ಕಥೆ. ತಿಂಗ್ಳಿಗೊಮ್ಮೆ ಕೂಡ ಇತ್ಲಾಗ್ ಬರೋದಿಲ್ಲ. ಯಾವ ನಾಟಕ ಕಂಪ್ನಿಲ್ ಕುಣಿತಾ ಇದ್ದಾನೋ ಏನೋ, ಯಾವ ಜನದಲ್ಲಿ ಏನ್ ಪಾಪ ಮಾಡಿದ್ವೋ. ಅವಳೇನೋ ಒಳ್ಳೆಯವಳು, ಆದ್ರೆ ನೀಚ್ ಗುಂಡ ಅವಳು ತಲೆ ತಿರುಗಿಸಿದ್ರು ತಿರುಗಿಸಿದ್ನೆ. ಏನು ಇಲ್ಲಿ ಬನ್ನಿ. ಏನಾಯ್ತ? ಅಯ್ಯೋ ಇಲ್ಲಿ ಬಂದಿಂದ್ರಿ, ಅಯ್ಯೋ ಇಲ್ಲಿ ಬಂದು ನೋಡ್ಬಾರ್ದಿ. ನೀವ್ ನೋಡಿದ ಮನೇಲಿ ನಿಮ್ ಸ್ವಭಾವನೇ ಹೀಗೆ. ನೀಚ ನನಗೆ ಹೇಳ್ಕೊಡಕ್ ಬರ್ತಾನೆ. ಮನಸ್ಸಿ ಏನನ್ನೊತ್ತೆ ಆಚಾರ್ಯ? ಶಾಸ್ತ್ರ ತಮಗೆ ತಿಳಿಯದೇ ಇರೋದು ಏನಿದೆ? ಅದಕ್ಕೆಲ್ಲ ನಾನು ಅನ್ನೋದು, ಯಾವತ್ತು ಪುಟಿಕಾಚಾರ ಪುಣ್ಯದಿನ, ಏನೋ ಮಾಡಿದ್ರೆ ಶ್ರೀಗಳ ಎದುರು ಕೂಡಿ ಮಹಾಪಂಡಿತ ಜೊತೆ ವಾಸಿದ್ದನ್ನ ನಾನು ಕೇಳಿಲ್ವೇ? ತಮ್ಮ ಸವಾಲಿಗೆ ತತ್ತರಿಸಿ ಹೋದರು. ತ್ರಿಕಾಲಜ್ಞರಾದ ಋಷಿಗಳಿಗೆ ತಿಳಿದೇ ಇರೋದು ಹೀಗೆ. ಆದರೆ ಧರ್ಮಶಾಸ್ತ್ರದಲ್ಲಿ ಉತ್ತರ ಸಿಗಲಿಲ್ಲ ಅನ್ನಿ, ಸಿಗಲೇ ಇಲ್ಲ ಅಂತ ಅಲ್ಲ, ಒಂದು ವೇಳೆ ಸಿಗದೆ ಹೋದ್ರೆ ಆಪದ್ಧರ್ಮ ಅಂತ ಇದೆ ಅಂತ ತಾವೇ ಹೇಳಿದ್ರಲ್ಲ. ನಿನ್ ಮನಸ್ಸಿನಲ್ಲಿ ಏನಿದೆ ಹೇಳ್ಬಿಡು ಗುಂಡ. ನನ್ನ ಮಗ ಶ್ಯಾಮು ಮಿಲ್ಟ್ರಿಯಲ್ಲಿದ್ದಾನೆ, ಅವನನ್ನು ಬಿಡಿಸ್ಕೊಳ್ದೆ ಇದ್ರೆ ನನ್ನ ಸಂಸ್ಕಾರ ಮಾಡೋರು ಯಾರು? ದಯವಿಟ್ಟು ಅಪ್ಪಣೆ ಆಗಬೇಕು. ನಾರಾಯಣ ವಾಸುದೇವ, ಧರ್ಮಶಾಸ್ತ್ರ ಪ್ರಕಾರ ಅಡ್ಡಿಲ್ದಿದ್ರೆ ನಂದು ಏನಡ್ಡಿಲ್ಲ. ಎಷ್ಟೇ ಆಗಲಿ ಅವ ನನ್ನ ಷಡ್ಕ ಆಯ್ತೆ, ತಮ್ಮ ಅಪ್ಪಣೆ ಆದ್ರೆ ಸಾಕು, ಆ ಹಕ್ಕು ನಂದೆ. ಅಕ್ಕಿನ ಪ್ರಶ್ನೆ ಬಂದ್ರೆ ನಂದೇನ್ ಅಡ್ಡಿ ಇಲ್ಲ, ನೀನೇ ಮಾಡುವಂತೆ. ಬಂಗಾರ ಮಾತ್ರ ಕೋರ್ಟ್ ಹೋಗ್ಬೇಕು. ನನ್ನ ಆರೋಗ್ಯ ಸರಿಯಾಗಿಲ್ಲ, ತಮಗೆ ಗೊತ್ತು. ಆಹಾರವಿಲ್ಲದೆ ಇದ್ರೆ ನನ್ನ ಪ್ರಾಣಕ್ಕೆ ಅಪಾಯ. ತಾವು ಅಪ್ಪಣೆ ಕೊಟ್ಬಿಡಿ, ನಾವೇ 4 ಜನ ಶವ ಸಂಸ್ಕಾರ ಮಾಡ್ಬಿಡ್ತೇವೆ. ಬಂಗಾರ ಮಾರ್ತಿಗೆ ಕಿರೀಟ ಮಾಡಿಸ್ಕೊಟ್ಬಿಡಿ. ಅದು ನಿಜವೇ ಆಚಾರ್ಯ, ಬ್ರಾಹ್ಮಣನಿಗೆ ಸಂಸ್ಕಾರ ಮಾಡದಿದ್ರು ಪಾಪವೇ. ನೀವು ಈಗ ಹೊರಡ್ರಪ್ಪ, ನಾನು ಈ ಸಮಸ್ಯೆಗೆ ಏನು ಉತ್ತರ ಅಂತ ವಿಮರ್ಶೆ ಮಾಡಿ ನೋಡ್ತೇನೆ, ಬೇಕಾದ್ರೆ ರಾತ್ರಿ ಪೂರ್ತಿ ಕೂಡ್ತೇನೆ. ಹೋಗಿ ಹೋಗಿ.
ಬಿಸಿಲಲ್ಲಿ ಯಾಕೆ ಕೂತಿದ್ಯಮ್ಮ? ಬಾ ಅಮ್ಮ ಚಂದ್ರಿ, ಒಳಗೆ ಕೂತ್ಕೋ ಬಾ. ನಿನ್ ಮನೆ ಹಾಳಾಗ, ನಿನ್ ಕಣ್ಣು ನಿಂಗೆ ಹೋಗ, ಊರು ಹಾಳು ಮಾಡ್ದೋನೆ. ಈಗ ಬಂಗಾರದ ಹಿಂದೆ ಓಡ್ತೀಯೇನೋ? ನನ್ನ ಆಸ್ತಿ ನುಂಗ್ದಿ ಸಾಕಾಗ್ಲಿಲ್ವೇನೋ? ಅದೂ ದಕ್ಕೋದಿಲ್ಲ ನಿನ್ಗೆ, ಸತ್ತ ಮೇಲೆ ಭೂತವಾಗಿ ಕಾಡ್ತೀನಿ, ಎಚ್ಚರಿಕೆ. ಹೆಣ ಊರ್ಲೇ ಇಟ್ಟುಕೊಂಡು ಬಂಗಾರದ ಹಿಂದೆ ಓಡ್ತಾರೆ ಚಂಡಾಳರು, ರವರವ ನರಕಕ್ಕೆ ಬಿದ್ದು ಸಾಯ್ತೀರಿ. ತಿಳಿತಾ? ಬ್ರಾಹ್ಮಣರು, ಎಂಥ ಬ್ರಾಹ್ಮಣರು ನೀವು? ನಿಮ್ಗ್ಯಾಕೆ ಬ್ರಾಹ್ಮಣ್ಯ? ರಾಮ ರಾಮ. ಮಲಕೊಳ್ಳಿ ಅಂದ್ರೆ ಎಷ್ಟು ರಾತ್ರಿ ಆಯ್ತು? ನನಗೆ ನಿದ್ದೆ ಹೇಗ್ ಬರ್ಬೇಕು ಭಾಗಿರ್ತಿ? ಇದ್ರಲ್ಲಿ ಪರಿಹಾರ ಇರ್ಲೇಬೇಕು. ಧರ್ಮಶಾಸ್ತ್ರದಲ್ಲಿ ಇಲ್ಲದ್ದು ಏನಿದೆ ಅದ್ರ ನನ್ನ ಕಣ್ಣೇ ಕುರುಡಾಗಿ ಹೋಗಿದೆ ನೋಡಿ. ನಾರಾಯಣಪ್ಪ ಸತ್ ಮೇಲೂ ಸವಾಲು ಹಾಕ್ತಿದ್ದಾನೆ. ನಾಳೆ ಓದ್ಬಾರ್ದೆ, ಮಧ್ಯರಾತ್ ಹೋಯ್ತು. ನಾನು ಇನ್ನಷ್ಟು ಓದಿ ಮಲ್ಕೋತೇನೆ, ನೀನು ಮಲಗು. ನೀ ಮಲಗದಿದ್ರೆ ನನಗೆ ಅದರದ್ದು ಚಿಂತೆ. ಮಲ್ಕೋ. ಈ ಸಮಸ್ಯೆಗೆ ನನಗೆ ಉತ್ತರ ಸಿಗಲೇಬೇಕು, ಉತ್ತರ ಸಿಗಲೇಬೇಕು. ನಾರಾಯಣಪ್ಪ ಕೊನೆಗೂ ದಯಮಾಡಿಸಿದ್ರಲ್ಲ ಆಚಾರ್ಯರು. ಚಂದ್ರಿ, ಬಾಟ್ಲೇಲಿ ಆಚಾರ್ಯರಿಗಷ್ಟು ತೀರ್ಥ ಕೊಡು. ಬಾಯಿ ಮುಚ್ಚು ನಾರಾಯಣಪ್ಪ. ಓ, ಆಚಾರ್ಯರಿಗೂ ಕೋಪ ಬರುತ್ತೆ. ಕಾಮ ಕ್ರೋಧ ಎಲ್ಲ ನನ್ನಂಥವ್ರಿಗೆ ಮಾತ್ರ ಮಾಡಿದೆ. ಕಾಮ ಬಿಟ್ಟವ್ರು ಮೂಗಿಂತುದಿ ಮೇಲೆ ಕ್ರೋಧ ಇರೋ ಆಗಿದೆ. ಚಂದ್ರಿ, ಬಾಟ್ಲೇಲಿ ಬಾಯಿ ಮುಚ್ಚು ಅಂದೆ ನಾರಾಯಣಪ್ಪ. ತೀರ್ಥ ಒಂದಿಷ್ಟು ತೀರ್ಥ ಆಚಾರ್ಯ, ಕೋಪನೆಲ್ಲ ತಣ್ಣಗೆ ಮಾಡಿಬಿಡುತ್ತೆ. ತಗೊಂಡು ಒಂದು ರಾತ್ರಿ ಒಬ್ಬ ಅಪ್ಸರ ಜೊತೆ ಕಳೀರಿ. ಬೆಳಗಾಗೋ ಅಷ್ಟರಲ್ಲಿ ನಿಮಗೆ ದೇವರ ದರ್ಶನ ಆಗದೆ ಇದ್ರೆ ನನ್ನ ಕೇಳಿ. ಚಂದ್ರಿ, ಎಲ್ಲೋಲ್ಲ ಹೆಂಗ್ಸೋ. ಕೊಂಚ ಇಷ್ಟೇ ಇಷ್ಟೇ, ತುಂಬಾ ಚೆನ್ನಾಗಿದೆ ಆಚಾರ್ಯ. ಕೊಂಚ ನಿಲ್ಲಿ, ಕೊನೆಗೂ ಗೆಲ್ಲೋರು ಯಾರು? ನಾನು ನೀವು ನೋಡೋಣ. ಬ್ರಾಹ್ಮಣ್ಯ ಉದ್ಧಾರ ಮಾಡ್ತಿರೋ ನೀವು? ನಾನದನ್ನು ನಾಶ ಮಾಡ್ತೇನೆ, ಸಂಪೂರ್ಣವಾಗಿ ನಾಶ ಮಾಡ್ತೇನೆ. ಆದ್ರೆ ಏನ್ ಹೇಳಿ, ನಾಶ ಮಾಡೋದಕ್ಕೆ ಈ ಅಗ್ಗಹಾರದಲ್ಲಿ ಬ್ರಾಹ್ಮಣ್ಯ ಉಳಿದಿಲ್ವಲ್ಲ ನಿಮ್ಮೊಬ್ಬರನ್ನು ಬಿಟ್ಟು? ಆ ದಾಸಾಚಾರಿ, ಆ ಲಕ್ಷ್ಮಣ, ಆ ದುರ್ಗಾ ಭಟ್ಟ, ಆ ಏನು ಬ್ರಾಹ್ಮಣರಯ್ಯ? ಕೇಳಿ, ಕೇಳ್ತಾ ಇದ್ದೀರಾ? ಇನ್ನೊಬ್ರು ಹೇಳೋದನ್ನು ಕೊಂಚ ಕಿವಿ ಮೇಲೆ ಹಾಕೊಳ್ಳಿ. ಎಲ್ಲರೂ ಯಾವಾಗಲೂ ನಿಮ್ಮ ಹತ್ರನೇ ಕೇಳ್ತಾ ಇರ್ಬೇಕು ಅಂದ್ರೆ ಹೇಗೆ? ಈ ಅಗ್ರಹಾರದ ಕಿವಿಗಳೆಲ್ಲ ನಿಮ್ ಗುತ್ತಿಗೆ ಅಂತ ತಿಳ್ಕೊಂಡಿದ್ದೀರಲ್ರಿ. ಬನ್ನಿ ಬನ್ನಿ, ಕುತ್ಕೊಳ್ಳಿ, ಒಂದು ಪುರಾಣ ಹೇಳ್ತಾ ಬನ್ನಿ. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಬಹಳ ನಿಷ್ಠಾವಂತ. ಅವನ ಖ್ಯಾತಿ ಊರೂರು ಹಬ್ಬಿತ್ತು. ಆದ್ರೆ ಆ ಅಗ್ರಹಾರದ ಬ್ರಾಹ್ಮಣರೆಲ್ಲ ಮಹಾಪಾಪಿಗಳು. ಹೇಗೂ ಆಚಾರ್ಯ ಮಾಡಿದ ಪುಣ್ಯದಲ್ಲಿ ತಮ್ಮ ಪಾಪ ಮುಚ್ಚುತ್ತೆ ಅಂತ ತಮ್ಮ ಕೆಲಸ ತಾವು ಮಾಡ್ತಾನೆ ಹೋಗ್ತಿದ್ರು. ಇದರ ಅರ್ಥ ಏನು ಗೊತ್ತಾ ಆಚಾರ್ಯ? ನಾವು ಮಾಡೋ ಕರ್ಮಕ್ಕೆ ತದ್ರೂಪ ಫಲ ಇರೋ ಹಾಗೆ ತದ್ವಿರುದ್ಧ ಫಲ ಇರುತ್ತೆ. ಇದನ್ನು ತಿಳ್ಕೊಂಡು ಈ ಅಗ್ರಹಾರದ ಬ್ರಾಹ್ಮಣರಿಗೆಲ್ಲ ತಿಳಿಸಿ. ಇರಿ ಇರಿ ಸ್ವಲ್ಪ, ಈ ಅಗ್ರಹಾರದ ಹುಡುಗರನ್ನೆಲ್ಲ ನಾನೇ ಕೆಡಿಸಿ ಹಾಳು ಮಾಡಿದೆ ಅಂತೀರಿ. ಈ ಶ್ರೀಪತಿಯನ್ನು ನೋಡಿ, ಈತನ ಕೆಡಿಸ್ತಾರೆ ಯಾರು ಗೊತ್ತಾ? ನಾನಲ್ಲ, ನೀವು. ಲಕ್ಷ್ಮಣನ ಅಳಿಯ ಈತ. ಒಂದು ದಿನ ನಿಮ್ಮ ಕಾವ್ಯ ವಾಚನ ಕೇಳಿದ, ಸುಂದರ ಕಾವ್ಯ ವಾಚನ, ದಿಗ್ಭ್ರಮೆಗೊಳಿಸುವ ಕಾವ್ಯ ವಾಚನ. ಬಹುದ್ವೌಚ ಮೃಣಾಲಮಾಸ್ಯ ಕಮಲಂ ಲಾವಣ್ಯ ಲೀಲಾಜಲ ಶ್ರೋಣಿ ತೀರ್ಥಶಿಲಾಚ ನೇತ್ರ ಶಫರಿ ಧಮ್ಮೆಲ್ಲ ಶೈವಾಲಕಂ ಕಾಂತಾಯ ಸ್ತನ ಚಕ್ರವಾಕಯುಗಳಂ ಕಂದರ್ಪ ಬಾಣಾನಲೈ ದಗ್ಧಾನಾಂ ಅವಗಾಹನಾಯ ವಿಧಿನ ರಮ್ಯಂ ಸರೋ ನಿರ್ಮಿತ.
ಅನಾಘ್ರಾತಂ ಪುಷ್ಪಂ ಕಿಸಲಯಮಲೂನ ಕರರುಹೈ ಅನಾವಿದ್ಧಂ ರತ್ನಂ ಮಧುನವ ಮನಸ್ವಾದಿತ ರಸ ಅಖಂಡಂ ಪುಣ್ಯಾನಾಂ ಫಲವಿಮಚ ತದ್ರೂಪಮನಕಂ ನಜಾನೇ ಭೋಕ್ತಾರಂ ಕಮಿಹ ಸಮುಪಸ್ಥ್ಯಸ್ಯತಿ ವಿಧಿ ಕುಂಕುಮ ಪಂಕಕಳಂಕಿತ ದೇಹ ಕೌರಪಯೋಧರ ಕಂಪಿತ ಹಾರ ನೂಪುರ ಹಂಸರಣತ್ಪದ ಪದ್ಮ ಕಂನವ ಶೀಕುರು ತೇ ಭುವಿ ರಾಮ ಪುಣ್ಯಕ್ಕೆ ನಾಲ್ಗೆ ಇಲ್ಲ ನಾರಾಯಣಪ್ಪ, ಪಾಪಕ್ಕಿದೆ. ದೇವರೇ ನಿನ್ ಮೇಲೆ ಕರುಣೆ ತೋರಿಸ್ಬೇಕು. ಅದೆಲ್ಲ ಇರಲಿ, ಶ್ರೀಪತಿಯನ್ನ ಅಡ್ಡದಾರಿ ಹಚ್ಚಿದವ್ರು ಯಾರು? ಅವನು ಹೀಗಾಗೋದಕ್ಕೆ ಕಾರಣ ಯಾರು ಕೇಳಿ ಆಚಾರ್ಯ? ಅವನಲ್ಲಿ ಜೀವನ ಸಂತೋಷವನ್ನು ಮುಖ್ಯಿಸೋರು ಯಾರು? ಹೊಸ ಅನುಭವಗಳ ಕಾವು ಕೊಟ್ಟವ್ರು ಯಾರು? ಪ್ರಶ್ನೆಗಳನ್ನು ಕೇಳಿ 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 ಆಚಾರ್ಯ. ಇನ್ನೂ ಓದ್ತಾ ಇದ್ದೀರಾ? ಸ್ವಲ್ಪ ನಿದ್ದೆ ಮಾಡಿ ಅಂದ್ರೆ ಈ ಹೊತ್ತು ನೀವು ಊಟನೂ ಮಾಡಿಲ್ಲ, ನಿಮಗ್ ನಿಮ್ಮ ಆರೋಗ್ಯದ ಕಡೆ ಗಮನನೇ ಇಲ್ಲ. ನಾನು ಓದ್ತಾ ಇದ್ದಿಲ್ಲ ಭಗೀರ್ಥಿ, ಜಂಪ್ ಹತ್ ಬಿಟ್ಟಿತ್ತು. ಆಗ್ಲೂ ಕನಸಿನಲ್ಲೂ ಅವನೇ. ಲವನೆ ಕೇಳ ದಿನವ ನಾದಳ ಭವನದಲ್ಲಿ ನೂಕಿದನು. ಮರುದಿನ ಭವನಿ ಪತಿಗ ಭರತ ಭಯಭಕ್ತಿಯಲ್ಲಿ ಕೈ ಮುಗಿದು ಅವಧರಿಸು ರಾಜೇಂದ್ರ ವಸುಧ ಯುವತಿಗ ಸಾಗೇಳು ರಕ್ಷಿಸು ಭುವನ ಜನವನು ಕೃಪೆಯ ಮಾಡೆಂದರಗಿದನು. ಪದ ಸಹಿಸಕ್ಕಾಗೋದಿಲ್ಲ ಈ ಹಸು. ಆಯ್ತೀನಿ ಅಯ್ಯ. ಏನಾಗೈತೆ ಗೊತ್ತಾಯ್ತಾ? ಏನಾದ್ರೂ ನನ್ಗೇನಂತೆ ಅಯ್ಯ? ಪಿಳ್ಳ ಅವನ ಹೆಂಡತಿ ಸತ್ಹೋದ್ವಯ್ಯ, ಸಾಯ್ಲಿ ಅದಕ್ಕೆ ಗುಡಿಗೆ ಬೆಂಕಿ ಹಾಕಿದ್ವಯ್ಯ ಅಲ್ವಯ್ಯ. ಗುಡಿಲೆಲ್ಲ ಹೆಗ್ನ, ನಮ್ ಗುಡಿಲಿ ಏನ್ ಉಣ್ಣಕ್ಕಿರುತ್ತೆ ಅಂತ ಇಲಿ ಹೆಗ್ನ ಬರ್ಬೇಕು, ಆದ್ರೆ ಬೆಂಕಿ ಹಾಕಿದ್ರು ಹೋಗೋದೇ ಇಲ್ಲಯ್ಯ. ಮಾತು ಬೇಡ, ಸುಮ್ನಿರೋ. ನಿನ್ ಹೀಗೆಲ್ಲ ಮಾತಾಡೋದಿದ್ರೆ ನಾನು ಹೊರಟೆ. ಹೊಲೇರ್ ಗುಡಿಲಿ ತಪ್ಪ ಅಂತ ಹೆಗ್ನ ಇಲ್ಲಿ ನೋಡಯ್ಯ. ಕಂಡಿಲ್ಲ, ಕೇಳೋದ್ ಬೇಕಿಲ್ಲ, ನಾನು ಹೊರಟೆ. ಅಯ್ಯ ಅಯ್ಯ, ನಾರಾಯಣಪ್ಪ ನಾರಾಯಣಪ್ಪ, ಮುಂದಿನ ಅಡಿದಲ್ಲಿ ಸದಾರಾಮಿ ನಾನು. ಮಂಜಯ್ಯ ಹೇಳ್ದ ನನಗೆ ಅಪಾರ್ಟ್ ಅಂತೆ. ತೀರಿ ಹೋದ, ನಿನ್ ಜೀವನನೂ ಸಾಗ್ಬೇಕಲ್ಲ. ನಾಥ, ದುರ್ನಾಥ, ನಿನಗೆ ಬರೋದಿವೆ ಈ ಬೇಸಿಗೆಯಲ್ಲಿ ಹೆಣ ಬೇರೆ ಪಡಿತಾ ಇದೆ.
ಹಗ್ಗಾರವೆಲ್ಲ ನಾತ ಸುತ್ತ ಹೋಗಿದೆ. ಅಯ್ಯೋ ಸತ್ತೆ, ನನ್ನಿಂದ ಈ ಹಸಿವು ತಡೆಯೋಕ್ಕಾಗಲ್ಲಪ್ಪ. ನಾರಾಯಣ ಆಯ್ತೇನಪ್ಪ. ಓಶ್ ಶವ ದುರ್ನಾಥ ಆಚಾರ್ಯ, ಅದು ಏನ್ ಮಾಡ್ತಿದ್ದಾರೋ ಏನೋ. ನಾರಣಪ್ಪನ ಬದಲು ನಾ ಕಣ್ಮುಚ್ಚಬಾರ್ದಿತ್ತೆ. ನಂಗೆ ಯಾಕೆ ಸಾವು ಬರಬಾರ್ದು ಮುತ್ತೈದಿಯಾಗಿ? ಹಾಗೆಲ್ಲ ಹೇಳಬಾರ್ದು, ಬಿಡ್ತು ಅನ್ನು. ನಿಮ್ ಊಟ ಇಲ್ಲ, ನಿದ್ದೆ ಇಲ್ಲ. ಆಚಾರ್ಯ ಅವರು ಬಂದಿದ್ದಾರೆ, ನಿನ್ನಿದ್ದೆ ಮಾಡು. ನಾನು ಗುಡಿ ಹಿಂತಿರ್ಗಿ ಬಂದ್ಮೇಲೆ ಮತ್ತೆ ಔಷಧ ಕೊಡ್ತೇನೆ. ಆಚಾರ್ಯ ನನಗಿನ್ನೂ ಆ ಸಮಸ್ಯೆಗೆ ಪರಿಹಾರ ದೊರೆತಿಲ್ಲ. ಏನ್ ಮಾಡೋದು ಹಾಗಾದ್ರೆ? ಎಷ್ಟು ದಿನ ಅಂತ ಉಪವಾಸ ಇರೋದು ಸಾಧ್ಯ? ಈ ಸಂದಿಗ್ಧದಲ್ಲಿ ದೇವರೇ ಶಕ್ತಿ ಕೊಡ್ಬೇಕು. ಬೆಟ್ಟದ ಆಂಜನೇಯನ ಹತ್ರ ಹೋಗಿ ಪ್ರಸಾದ ಕೇಳ್ತೇನೆ. ವಾಯುಪುತ್ರ ಖಂಡಿತ ನಮ್ ಕೈ ಬಿಡೋದಿಲ್ಲ. ನೀವೇನೂ ಅಂಜಬೇಡಿ, ನಾನು ವರ ತಂದೆ ತರ್ತೇನೆ. ಎಂತ ಬ್ರಾಹ್ಮಣರು ನೀವು? ಅಗ್ರಹಾರದಲ್ಲಿ ಹೆಣ ಕುಳಿತಾ ಇದೆ, ಏನ್ ಆಚಾರವು ನಿಮ್ದು? ಚಚ ಅಲ್ದೆ ಈ ಇಲಿ, ಈ ದುರ್ನಾಥ. ಮಾರುತಿ, ನಿನ್ನ ಪ್ರಸಾದ ಕೇಳಲಿಕ್ಕೆ ಬಂದಿದ್ದೇನೆ. ಆಗ್ಲಿ ಅಂತಾದ್ರೆ ಬಲಗಡೆಯ ಪ್ರಸಾದ ಕೊಡು, ಇಲ್ಲ ಅಂತಾದ್ರೆ ಎಡಗಡೆಯ ಪ್ರಸಾದ ದಯಪಾಲಿಸು. ನೀನ್ ಮಾರ್ಗ ತೋರಿಸುವವರೇ ಇಲ್ಲಿಂದ ಹೇಳೋದಿಲ್ಲ. ಅಯ್ಯೋ ಇಲ್ಲಿ ಬನ್ನಿ ಅಂದ್ರೆ ನಮ್ಮ ಮಗನಿಗೆ ಏನಾಗಿದೆಯಾ? ಏನೋ ಏನ್ ಮಾಡೋದೀಗ ಅಪ್ಪ? ಮಹಾನುಭಾವ ದಾಸ ಕಿರೀಟ ಕೊಡು ಅಂದ್ರೆ ತಿರಸ್ಕರಿಸ್ದೆ. ನಿನ್ನ ಬಂಗಾರ ನೀನೇ ಇಟ್ಕೋಪ್ಪ. ಏನು ಅಂದ್ರೆ ನಮ್ ಶಾಮಿಗೆ ಏನೂ ಆಗಿಲ್ಲ, ಹದ್ದು ಎಲ್ರ ಮನೆ ಮೇಲೂ ಕೂತಿದೆ.
ಶುರುವಾದಾಗ್ನಿಂದ ನಮ್ಮ ಮನೆ ಕಡೆನೆ ಸುಳ್ದಿಲ್ಲ. ಅಲ್ಲ ಅಂದ್ರೆ ಆ ದಿನ ಪಾರಿಜಾತ್ಪುರದಲ್ಲಿ ಅವನ ಹೆಂಡತಿ ಸಿಕ್ಕಿದಾಗ ಅವ್ರ ಕಣ್ಣೆ ಕೂಡ ನೋಡ್ಲಿಲ್ಲ. ಗೊತ್ತಿದೆ ಗೊತ್ತಿದೆ, ನಾವು ನಾರಾಯಣಪ್ಪನ ಜೊತೆ ಸ್ನೇಹದಿಂದ ಇರೋದು ಇವ್ರಿಗೆ ಮನಸ್ಸಿಗೆ ಬರ್ತಿದ್ದಿಲ್ಲ. ನಮ್ ಹಾಗೆ ಅವನ ಮೇಲೂ ಬಹಿಷ್ಕಾರ ಬರಬೇಕು ಅಂತ ಹೇಳ್ತಿದ್ದಂತೆ ಈ ಬಡ ಬ್ರಾಹ್ಮಣ. ಓಹೋ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 , ಬರೋಣಾಗಲಿ ಬರೋಣಾಗಲಿ. ಏನು ಪ್ರಾಣೇಶ್ ಆಚಾರ್ಯರು ಏನಾದ್ರೂ ನಿರ್ಧಾರಕ್ಕೆ ಬಂದ್ರೋ? ಏನ್ ಕತೆ? ಪಾಪ, ಅವನ ಶವ ಹೊರಗೆ ತೆಗೆದು ಹೊರತು ನಿಮ್ಗೆ ಯಾರಿಗೂ ಊಟ ಇಲ್ಲ ಅಲ್ವೇ? ಯಾಕೆ ತಲೆ ಸುತ್ತಿದ್ಯಾ ಆಚಾರ್ಯವೇ? ಬನ್ನಿ 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 ಬನ್ನಿ. ನೋಡಿ ಮಂಜಪ್ಪ, ನಮ್ಮ ಅಗ್ರಹಾರದಲ್ಲಿರೋ ರೀತಿ ನೋಡಿದ್ರೆ ನನಗೆ ದುಃಖವಾಗುತ್ತೆ. ನಾರಣಪ್ಪ ನಿಮ್ ಮಿತ್ರ ತನ್ನಷ್ಟಕ್ಕೆ ತಾನಿದ್ದ. ಹಾಗೆ ನೋಡಿದ್ರೆ ಈ ಕಲಿಯುಗದಲ್ಲಿ ನಿಜವಾದ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ ಹೇಳಿ ಸ್ವಾಮಿ. ಒಪ್ಪದೆ ಒಪ್ಪದೆ ಆಚಾರ್ಯರೇ, ನೀವು ಹೇಳಿದ ಮಾತು ಕಾಲ ಕೆಟ್ಟ ಹೋಯ್ತು. ನಿಮ್ಗೂ ಮತಕ್ಕೂ ಮತಭೇದವಾಗಿರೋದು ಯಾರಿಗೂ ಗೊತ್ತಿಲ್ಲ. ನೇಮ ನಿಷ್ಠೆಯಲ್ಲಿ ಯಾವ ಬ್ರಾಹ್ಮಣನಿಗೆ ನೀವು ಕಡಿಮೆ ಅಂತ ನಾ ಕೇಳೋದು. ಬಹಿಷ್ಕಾರ ಸುದ್ದಿ ಬಂದಾಗ ಲಕ್ಷ್ಮಣ ಆ ಗರುಡ ನಕ್ಕದ್ದೇನು ಕುಣಿದದ್ದೇನು, ಈಗ ಅವರೇ ಕಾಗಿಗಳ ಹಾಗೆ ಬಂಗಾರಕ್ಕೆ ಜಗಳ ಮಾಡ್ತಾ ಇದ್ದಾರೆ. ಗುಟ್ಟಾಗೊಂದು ಮಾತು ಮಂಜಪ್ಪ, ಎಲ್ರು ಏನಂತಾರೆ ಗೊತ್ತೆ? ಗುಂಡ ಮಾತ ಮಾಡಿಸ್ತಾ ನಾನ ದಾರಿಗಿಟ್ಟ ಅಂತ. ಅದ್ರ ಫಲವಾಗಿ ಸ್ವಂತ ಮಗನೇ ಮಿಲಿಟರಿ ಸೇರ್ಬಿಟ್ಟ ಅಂತ. ಆಚಾರ್ಯ ಸ್ನಾನ ಮುಗ್ದಿರ್ಬೇಕಲ್ಲ, ಬರ್ತಾ ದಾರಿಲೇ ಮುಗಿಸ್ಕೊಂಬಂದೆ. ಹಾಗಾದ್ರೆ ಸ್ವಲ್ಪ ಏನಾದ್ರು ತಗೊಳ್ಬಹುದಲ್ಲ? ನಿಮ್ಮೆಲ್ಲ ಆಹಾರ ಸ್ವೀಕರಿಸಕ್ ನಂಗೇನು ಅಡ್ಡಿ ಇಲ್ಲ, ಆದ್ರೆ ನಮ್ಮ ಮಗ್ಗಾರ್ಸ್ರಿಗೆ ಏನಾದ್ರು ತಿಳಿದ್ರೆ ನನ್ ಬ್ರಾಹ್ಮಣಾರ್ಥಕ್ಕೆ ಎಲ್ಲಿ ಮಟ್ಕೋಲ್ ಬೀಳುತ್ತೋ ಅಂತ ಹೆದರಿಕೆ ಮಂಜಯ್ಯ. ಛೇ ಛೇ ಛೇ, ನೀವ್ ಇಲ್ಲಿ ತಿಂದ್ರಿ ಅಂತ ನಾವ್ ಯಾಕೆ ಬೇರೆಯವ್ರಿಗೆ ಹೇಳ್ಬೇಕು? ಹೇಳಿ ಹೇಳಿ, ಕಾಲ್ ತೊಳ್ಕೊಳ್ಳಿ. ಸ್ವಲ್ಪ ಉಪ್ಪಿಟ್ಟು ತಗೋಬಹುದು, ಆರೋಗ್ಯಕ್ಕೆ ಉಪ್ಪಿಟ್ಟು ಸರಿ ಹೋಗಲ್ಲ. ಒಂದಿಷ್ಟ ಅವಲಕ್ಕಿ ಬೆಲ್ಲ ಹಾಲು ಅಷ್ಟೇ ಸಾಕು. ನನಗೆ ಆ ಗುಂಡನ ಮೇಲೆ ಒಂದು ದ್ವೇಷವಿಲ್ಲ ಮಂಜಯ್ಯ. ಈ ಕಲಿಯುಗದಲ್ಲಿ ನಿಜವಾದ ಬ್ರಾಹ್ಮಣ ಆದಿದ್ದಾರೆ ಅನ್ನೋದಕ್ಕೆ ಈ ಮಾತನ್ನ ಹೇಳಿದೆ. ಸಂಸ್ಕಾರ ಇಲ್ಲದೆ ಶವ ಕೊಳಿತಾ ಇದೆ ಮಾರುತಿ, ಎಷ್ಟು ಹೊತ್ತು ನಿನ್ ಪರೀಕ್ಷೆ? ನನ್ನನ್ನು ಹೀಗೆ ಪರೀಕ್ಷಿಸ್ಬೇಡ ದೇವ್ರೆ, ಪ್ರಸಾದ ಕೊಡು, ಮಾರ್ಗ ತೋರಿಸು ಮಾರುತಿ, ಮಾರ್ಗ ತೋರಿಸು. ಅಯ್ಯೋ ಎಷ್ಟು ದಿನ ಅಂತ ಹೀಗೆ ಕಾಯೋದು? ಇನ್ನು ನಮ್ಮಿಂದ ಸಾಧ್ಯವಿಲ್ಲ. ಎಲ್ಲ ಅಪಶಕುನವೇ ಕಾಣ್ತಾ ಇದೆ, ಈಗ ಅದೆಂದೂ ಕಂಡಿರಲಿಲ್ಲ. ಎಲ್ಲಿ ನೋಡಿದ್ರು ಇಲಿ.
ಕೊನೆಗೂ ಕೈ ಬಿಟ್ಬಿಟ್ಟಿಲ್ಲ ಮಾರುತಿ. ಈಗ ಹೇಗ್ ನಿನ್ ನಂಬದವರನ್ನ ಕೈ ಬಿಡ್ತಿ? ನಾನು ಅವ್ರಿಗೆ ಏನ್ ಹೇಳಿ ಮಾರುತಿ? ಪಾಪ ಇಲ್ಲೇ ಕೂತಿದ್ದೀಯ ಮಾರುತಿ? ಯಾವ ಕತೆ ಆಡೋಣ?
ಮತ್ತಿನೇನೋ ಶಕುಂತಲೆ ದುಷ್ಯಂತ. ಶಕುಂತಲೆ ಯಾರಪ್ಪ? ಒಳ್ಳೆ ಪೆದ್ದ ಕೇಳ್ದ ಕೇಳ್ತೀಯಲ್ಲೋ. ನಮ್ ಕಂಪನಿಲಿ ಯಾರೋ ಇದ್ರೆ ಶಕುಂತಲೆ ಪಾಠ ಮಾಡೋರು ನೋಡು. ಓಹೋ, ಇದನ್ನೆಲ್ಲ ನಮ್ ಕೂಪಟಿ. ಲೇ, ಈ ಸರಿ ನಾನ್ ಮಾಡ್ತೀನಪ್ಪ ದುಷ್ಯಂತ ಅಂತ. ಏನು ನೀನೆ? ನದಿ ತೀರಕ್ಕೆ ಹೋಗೋಣ ಬಂದ್ರು. ಹೋಗೋಣ, ಬರೋ. ಮರನಾಟವಲ್ಲ ದಾಳದಾಟ ವೀದು ದಾಳವಾಡೆ ಸುಂದರ ಅಂತ ಅಲ್ಕಿಸ್ಕೊಂಡು ಕೂತಿದ್ದೇನೆ. ಒಂದೇ ಸಮನೆ ಗಟ್ ಗಟ್ನ ಕುಡ್ದುಬಿಡ್ಬೇಡವು, ಏನಾದ್ರು ತಿನ್ನು, ನೆತ್ತಿಗೆ ಏರ್ಬಿಡುತ್ತೆ. ನಮ್ ಗುರು ಒಬ್ಬ ಸತ್ನಲ್ಲಯ್ಯ. ಹೌದು, ಹೌದ, ಸತ್ತೋಗ್ಬಿಟ್ಟ. ನಮ್ ಕಂಪನಿ ಮುಖ್ಯವಾದ ಕಂಬನೆ ಬಿದ್ದು ಹೋದಂಗಾಯ್ತಲ್ಲಯ್ಯ. ಅವನಷ್ಟು ಚೆನ್ನಾಗಿ ತಬ್ಲ ನುಡ್ಸೋರು ಯಾರು ಹೇಳು? ನಿಜವಾದ ಆರ್ಟಿಸ್ಟ್ ಕಣಯ್ಯ ಅವನು. ಹುಡುದವರೆಲ್ಲ ಗೊಡ್ಡೆಮ್ಮೆಗಳು, ಪ್ರಾಣೇಶಾಚಾರ್ಯರು ಬಿಟ್ಟು. ನಾರಾಯಣಪ್ಪ, ನಾರಾಯಣಪ್ಪ, ನಮಗೆ ರಂಗಭೂಮಿಯ ಮಂತ್ರ ಹೇಳ್ಕೊಟ್ನಲ್ಲಪ್ಪ ಅವ. ಚಂದ್ರಿ ಯಾರು ಏನೇ ಅನ್ಲಿ, ಚಂದ್ರಿ ಅಂತ ಒಳ್ಳೆ ಹೆಂಗಸೋ ಈ 100 ಮೈಲಲ್ಲಿ ಎಲ್ಲೂ ಇಲ್ಲ. ಏನೋ ನಾರಾಯಣಪ್ಪನಿಗೆ ಹೆಂಡತಿಗಿಂತ ಚೆನ್ನಾಗಿ ನೋಡ್ಕೊಳ್ಳಿಲ್ವೇ? ಎಸ್ ಎಸ್ ಎಸ್, ಕುಡಿದ್ ಬಿಟ್ರೆ ಸಾಕು ಮಂಜುನಾಥನಿಗೆ ಇಂಗ್ಲಿಷ್ ಬಂದ್ಬಿಡುತ್ತೆ. ಅರ್ಧರಾತ್ರಿಯಲ್ಲಿ ಎಷ್ಟೊತ್ತು ಬಂದು ಎಬ್ಬಿಸಿದ್ರು ತುಟಿ ಪಿಟಿ ಕನ್ನದನೆ ಅಡಿಗೆ ಮಾಡ್ಬಿಡ್ತಾ ಇರ್ಲಲ್ಲ. ಈಗ ಎಲ್ಲಿ? ಅಲ್ಲ, ನಮ್ ಗುರು ಅಲ್ಲಿ ಕೊಳಿತಾ ಇದ್ದವನೆ. ಅವನ ಆ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಮ್ದೆಂತ ಮಜವಯ್ಯ ಇದು. ಅಳಬೇಡ ಕಣೋ, ನೀನ್ ಹತ್ರ ನನಗೂ ಅಳು ಬರುತ್ತೆ ಕಣೋ. ಯಾರಿದ್ದೀರಿ ಗಂಡಸರು ಇಲ್ಲಿ? ಯಾರಿದ್ದೀರಿ? ನಾನು ನಾನು ನೀನ ಗಂಡ್ಸ? ನೀನ್ ಗಂಡ್ಸ ಅಲ್ಲ ಕಣೋ, ನೀನು ಶಕುಂತಲ ಸದಾರ. ಇಲ್ಲ ಇಲ್ಲ, ಇಲ್ಲಿ ಗಂಡಸರು ಯಾರಾದ್ರೂ ಇದ್ರೆ ಹೇಳಿ, ನನ್ನ ಮಾತು ಒಪ್ಪಿದ್ರೆ ಭೇಷ್ ಅಂತೀನಿ. ಹೇಳು. ಅಲ್ಲಪ್ಪ, ನಮ್ ಗುರು ನಮ್ಗೆಲ್ಲ ಏನ್ ಕೊಟ್ನಪ್ಪ? ಎಲ್ಲ ಕೊಟ್ಟ. ಕೊಟ್ಟ ಕಲೆ ಕೊಟ್ಟ, ಸಂಗೀತ ಕೊಟ್ಟ, ಇದೊಂದು ಕೊಟ್ಟ, ಕೊಟ್ಟನೋ ಇಲ್ವೋ ಎಲ್ಲ ಕೊಟ್ಟ. ನಾವೇನ್ ಕೊಟ್ವಿ? ನಮ್ ಗುರು ಅಲ್ಲಿ ಕೊಲಿತ ಬಿದ್ದವನೆ, ಹೇಳಿದ ಮೇಲೆ ಅವನ್ ಹೆಣನ ನಾವೇ ಸುಟ್ಟಾಕ್ಬಿಡೋಣ, ನಾವೇ ಸಂಸ್ಕಾರ ಮಾಡ್ಬಿಡೋಣ. ಇಷ್ಟು ವರ್ಷಕ್ಕೆ ನೀನು ಇವತ್ತು ಒಂದೇ ಸಾರಿ ಕಣೋ ಸರಿಯಾಗಿ ಮಾತಾಡಿತ್ತು. ನೋಡಿ ಇವನು ಮಿಕ್ಸರು, ಅವನ ಅಲ್ಲೇ ಇರ್ಲ. ಅವನ ಹಾಗೆ ಮಲಗಿರ್ಲಿ ಕಣೋ, ಅವನನ್ನ ಎಬ್ಬಿಸ್ಬೇಡಿ. ಅವನು ಅವನ್ ತವಡೆ ನೋಡುದ್ರ? ಇವತ್ ಬೆಳಿಗ್ಗೆ ಏನ್ ಮಾಡ್ದ ಗೊತ್ತಾ? ಆ ಮಾಲೆಯರ್ ಮಲ್ಲಿ ಇಲ್ವೇನೋ, ಅವಳ ಹತ್ರ ಹೋಗಿ ಇವನು ಏನೋ ಮಾಡ್ದ. ಅವಳು ಹೌದು, ಆದ್ರೆ ಹೆಣ ಹೊರಕ್ 4 ಜನರು ಬೇಕಲ್ಲವಪ್ಪ. ಹೌದಲ್ಲ? ಹೌದು. ಲೋ ಹೇಳ, ಮಿಕ್ಸರ್ ಹೇಳು. ಲೋ ಏರ್ಬಿಟ್ಟಿದೆ ಅವರಿಗೆ. ನಿಮ್ ಗಣೇಶ ಹೇಳು. ಅನ್ನ ತಗೊಳ್ಳೋ. ಹುಷಾರು. ಮುಳ್ಳು ಮುಳ್ಳು ನೀರು ಅದ್ರ ನೀರಲ್ಲ. ಏನದು?
ನನ್ನ ಹೆಂಡತಿ, ಅವಳ ಮಲ್ತಾಯಿ, ಅವಳ ಅಪ್ಪ. ಅಡ್ರೆಸ್ ಹಿಡಿದಿಲ್ಲ ತಾನೆ? ಸತ್ತು ಏನಾಯ್ತು? ಕಾಲ್ಗೇನು ಸಿಕ್ಕಂಗ ಆಯ್ತು ಕಣೋ. ಸತ್ತಿಲಿ ಕಣೋ. ಅದ್ ನನಗೆ ಸತ್ತಿಲಿ ಅಂತ ಹೇಗೋ ಗೊತ್ತಾಗ್ಬೇಕು. ನೀವಿಲ್ಲೇ ಇರಿ. ಇಷ್ಟೆಲ್ಲ ತಿನ್ನೆ ತಿನ್ನಬಾರ್ದು. ಯಾರಿಂದಲೂ ಮುಖ ಅಡಗಿಸಿರ್ಲಿಲ್ಲ, ಈಗ ಕಲಿತಾ ಇದ್ದೇನೆ. ಅಮ್ಮ ನಾರಾಯಣ. ಭಗೀರ್ಥಿ, ಭಗೀರ್ಥಿ, ಮಾರುತಿ ಪ್ರಸಾದ ಕೊಟ್ಟನೆ ಅಂದ್ರೆ ವಾಸುದೇವ. ಮೈ ಬಹಳ ಕಾದಿದೆಯಲ್ಲ ಭಗೀರ್ಥಿ, ಔಷಧ ತಗೋ. ಮಲಕ್ಕೋ, ನಾನು ಸೋತೆ ಭಗೀರ್ಥಿ. ಇನ್ನೊಬ್ರಿಗೆ ಮಾರ್ಗದರ್ಶನ ಮಾಡೋ ಅಧಿಕಾರನೇ ಕಳೆದುಕೊಂಡ್ಬಿಟ್ಟೆ. ಇರೋದೊಂದೇ ಮಾರ್ಗ, ಈಗ ಮಠಕ್ಕೆ ಹೋಗಿ ಸ್ವಾಮಿಗಳನ್ನೇ ಕೇಳೋದು. ತಾವೇನಂತೀರಿ ಆಚಾರ್ಯ? ಇನ್ನೇನ್ ಮಾಡೋದು, ಪದ್ಮನಾಭ ಅಂದದ್ದೇ ಸರಿ. ನಾನ್ ಈ ಊರನ್ನ ಇಲ್ಲಿ ಬಿಟ್ಟು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಠಕ್ಕೆ ಹೋಗಿ ಬರ್ಲಿಕ್ಕೆ ಮೂರು ದಿವಸ ಆಗುತ್ತೆ, ಅಲ್ಲಿವರೆಗೂ ನಮ್ಮ ಹೆಂಡತಿ ಮಕ್ಕಳ ಗತಿ ಏನು? ಸದ್ಯಕ್ಕೆ ಅವ್ರ ಮನೆ ಕಳಿಸಿದ್ರಾಯ್ತು, ಸಂಸ್ಕಾರ ತೀರಿದ ಮೇಲೆ ಅವ್ರನ್ನ ಕರೆಸ್ಕೋಬಹುದು. ಓ ನಡೀರಿ, ಸುಮ್ಮನೆ ನಿಂತಿದ್ರೆ ಏನ್ ಪ್ರಯೋಜನ? ಭಾಗೀರಥಿ ಹಾಸಿಗೆ ಇಟ್ಟಿದ್ದಾರೆ, ಬಿಟ್ಟು ಬರುವ ಹಾಗಿಲ್ಲ. ಸ್ವಾಮಿಗಳಿಗೆ ನನ್ನ ನಮಸ್ಕಾರ ತಿಳಿಸಿ. ಏನಾಯ್ತು ಆಚಾರ್ಯ? ಏನ್ ಹೇಳೋದು ಧರ್ಮ, ಮಾರ್ತಿ ಪ್ರಸಾದನೇ ಕೊಡ್ಲಿಲ್ಲ, ಮಠಕ್ಕೆ ಹೋಗಿ ಸ್ವಾಮಿಗಳನ್ನೇ ಕೇಳೋಣ ಅಂತ ಹೊರಟಿದ್ದೀವಿ. ನೀವೆಲ್ಲ ಮಠದಿಂದ ಯಾವಾಗ ಹಿಂತಿರುಗೋದು? ಮಠಕ್ಕೆ ಹೋಗಿ ಬರ್ಬೇಕಾದ್ರೆ ಇನ್ನೂ ಮೂರ್ನಾಲ್ಕು ದಿವಸ ಬೇಕೇ ಬೇಕು. ಅದುವರೆಗೂ ನಮ್ಮ ಹೆಂಡತಿ ಮಕ್ಕಳನ್ನ ತವ್ರ ಮನೆ ಕಳಿಸ್ತಾ ಇದ್ದೇವೆ. ಅಲ್ಲಿವರೆಗೂ ಈ ಹೆಣ ಮಹಾವಿಷ್ಣು ತನ್ನ ವಾಹನನೇ ಕಳಿಸಿದ್ದಾನೆ, ಇವರೆಲ್ಲ ಸದೇ ವೈಕುಂಠಕ್ಕೆ ಬರ್ಲಿ ಅಂತ. ಹೇಯ್ ಹೇಯ್,
ನೋಡು ಯಾರು ಹೋಗ್ತಿದ್ದಾರೆ? ಚಂದ್ರಿ. ಎಲ್ಲಿಗೆ ಹೋಗ್ತಿದ್ದಾಳ? ಇನ್ನೆಲ್ಗೆ ಹೋಗ್ತಾಳೆ? ಮನೆಗೆ, ಕುಂದಾಪುರಕ್ಕೆ ಹೊರಟಿದ್ದಾಳೆ. ತಾರಾಯಣಪ್ಪನು ಸತ್ತ ಪಾಪ, ಬಂಗಾರನು ಕೈಗೆ ಬಂತು. ಮತ್ತೇನಂತೆ, ಮುಂಜಾನೆ ನೋಡಿದ್ನಲ್ಲ, ಕೊರಳಲ್ಲಿ ಹಾರ, ಕೈಯಲ್ಲಿ ಬಳೆ, ಅದೇ ಪ್ರಾಣೇಶಾಚಾರ್ಯರ ಕಾಲ್ಗೆ ಬಿದ್ದಿರ್ಬೇಕು. ಈಗ ಹೊಸ ಯಜಮಾನ್ ಹುಡುಕಿ ಹೊರಟಿದ್ದಾಳೆ ಕುಂದಾಪುರಕ್ಕೆ. ಏನು ಬ್ರಾಹ್ಮಣರು ಗುಂಪು ಗುಂಪೆ ಈ ಕಡೆ ಕಾಲು ಬೆಳೆಸ್ತಲ್ಲ? ಬರೋಣಾಗ್ಲಿ ಬರೋಣಾಗ್ಲಿ. ಯಾಕೆ, ಏನಾಯ್ತು? ಅಯ್ಯೋ, ದಾರಿಲಿ ಬರ್ತಾ ಇದ್ದಾಗ ಸುಸ್ತಾಗಿ ಬಿದ್ದು ಹೋಗ್ಬಿಟ್ರು. ಬನ್ನಿ 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 ಬನ್ನಿ. ಹಾ, ಮೆಲ್ಗೆ ಮೆಲ್ಗೆ ಮೆಲ್ಗೆ. ಹಾಗೆ ಹಾಗೆ. ಬನ್ನಿ ದಾಸಾಚಾರ್ಯ. ಸಾಯ್ತೀನಪ್ಪ, ಸಾಯ್ತೀನ. ದಾಸ ದಾಸ, ಹಾಗನ್ ಬೇಡಪ್ಪ ಕೆಟ್ಟ ಮಾತು.
ಶೇಷಪ್ಪ. ಯಾರು? ಚಂದ್ರಮ್ಮ ಬಮ್ಮ ಕೂತ್ಕೊಮ್ಮ. ನೋಡು ಚಂದ್ರಮ್ಮ ಬಂದಿದ್ದಾರೆ. ಚೆನ್ನಾಗಿದ್ದೀರಮ್ಮ? ನಾರಾಯಣಪ್ಪನವ್ರ ಸುದ್ದಿ ತಿಳೀತಮ್ಮ. ಅನ್ಯಾಯ ಅನ್ಯಾಯ, ಎಂಥ ಬಂಗಾರದಂಥ ಮನುಷ್ಯ. ಬ್ರಾಹ್ಮಣರು ಏನಾದರೂ ನಿಶ್ಚಯ ವಿಷಯ ನಿಶ್ಚಯ ಮಾಡಿದ್ರಮ್ಮ, ಹಾಗಾದ್ರೆ ಹದ್ದಿನ ಬಾಯಿಗೆ ಹಾಕ್ಬೇಕು ಅಂತ ಅವ್ರ ಇಷ್ಟನ? ಅಂತೂ ನಾರಾಯಣಪ್ಪನವ್ರನ್ನ ಉಳಿಸ್ತಾರೆ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ನಿನ್ನ ಹತ್ರ ಬಂದೆ ಶೇಷಪ್ಪ. ಅಂದ್ರೆ? ಶವನ ಸ್ಮಶಾನಕ್ಕೆ ಸಾಗಿಸ್ಬೇಕು, ಮನೇಲಿ ಕಟ್ಟಿಗೆ ಇದೆ, ಸುಟ್ಬಿಡ್ಬಹುದು. ನಿನ್ನ ಹೊರತು ನನಗ್ ಬೇರೆ ದಿಕ್ಕಿಲ್ಲ ಶೇಷಪ್ಪ. ಈಗ ನೀವೇ. ಅದು ಸಾಧ್ಯ ಇಲ್ಲಮ್ಮ. ಬ್ರಾಹ್ಮಣರ ಹೆಣನ್ ಮುಟ್ಟಿ ನಾನ್ ನರ್ಕಕ್ಕೆ ಹೋಗ್ಲಾರೆ. ಹೆದರ್ಕೋಬೇಡ ಶೇಷಪ್ಪ, ನಿಂಗೆ ಏನ್ ಹೇಳು ಕೊಡೋಣ. ನೀವೇನ್ ಕೊಡ್ತೀನಿ ಅಂದ್ರು ಬೇಡ ಅಮ್ಮ. ಅವ್ರು ನಿನ್ಗಾಗಿ ಏನೇನು ಮಾಡ್ಲಿಲ್ಲ ಶೇಷಪ್ಪ. ಒಪ್ಕೊತ್ತೀನಮ್ಮ, ನನ್ ಜೀವ ಉಳಿಸಿದ್ರು, ಬಡ್ಡಿ ಇಲ್ಲದೆ ಸಾಲ ಕೊಟ್ಟು ಮನೇನ ಉಳಿಸಿದ್ರು. ಆದ್ರೆ ಬ್ರಾಹ್ಮಣರಾದ ಅವ್ರನ್ನ ಹಾಗಾದ್ರೆ ಈಗ ನೀವೇನ್ ಮಾಡ್ತೀರಿ ಚಂದ್ರಮ್ಮ? ನಾವು ಬರ್ತೇವೆ, ತಮಗೆಲ್ಲ ತೊಂದರೆ. ಛೇ ಛೇ ಛೇ, ತೊಂದರೆ ಏನೂ ಇಲ್ಲ. ಅವ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ. ನೀವು ತಿರುಗಿ ಬರೋ ಅಷ್ಟರಲ್ಲೇ ಗುಣವಾಗಿರ್ತಾರೆ, ಬರೀ ಜ್ವರ ಅಷ್ಟೇ. ಹೌದು ಹೌದು, ಬರ್ತೇವೆ. ಒಳ್ಳೇದು ಒಳ್ಳೇದು. ನಿಮ್ಮ ಸ್ವಾಮಿಗಳಿಗೆ ನನ್ನ ನಮಸ್ಕಾರ ತಿಳಿಸಿ. ಅವ್ರ ನಿರ್ಣಯನ ಕೇಳೋದಕ್ಕೆ ನಾವೆಲ್ಲ ಕಾಯ್ತಾ ಕೂತಿದ್ದೇವೆ. ಪದ್ಮನಾಭ ಪದ್ಮನಾಭ, ಸ್ವಾಮಿಗಳು ಬರ್ತಾ ಇದ್ದಾರೆ ಹೇಳು. ಪ್ರಾಣೇಶಾಚಾರ್ಯ ಯಾಕೆ ಬರಲಿಲ್ಲ? ಹೇಗಿದ್ದಾರೆ? ಆರೋಗ್ಯವೇ? ತಮ್ಮ ಕೃಪೆ, ಅವರ ಹೆಂಡತಿ ಹಾಸಿಗೆ ಹಿಡಿದ್ರಿಂದ ಆಚಾರ್ಯರು ಬರಲಿಕ್ಕಾಗಲಿಲ್ಲ. ದಾಸಾಚಾರ್ಯರು ಹನುಮಂತಾಚಾರ್ಯರು ಹೊರಟಿದ್ರು, ಅವ್ರಿಗೆ ಜ್ವರ ಬಂದು ನಿಲ್ಬೇಕಾಯ್ತು. ಶ್ರೀಹರಿ ಶ್ರೀಹರಿ. ಒಂದು ಸಮಸ್ಯೆ ತಮ್ಮಲ್ಲಿ ಪರಿಹಾರ ಮಾಡ್ಕೊಳ್ಳ ಅಂತ ಬಂದಿದ್ದೇವೆ. ಹೌದು, ನಮ್ಮ ರಾಮಾಚಾರ್ಯರು ಎಲ್ಲ ತಿಳಿಸಿ ಹೇಳಿದ್ದಾರೆ. ನಾರಾಯಣಪ್ಪನವ್ರ ಶವದ ಬಗ್ಗೆ ತಾನೆ? ಆ ಶವ ಏನ್ ಮಾಡ್ಬೇಕು ಅಂತ ತಿಳಿದೇ ಬಂದಿದೆ. ನಾವು ಅವನ ಸಂಸ್ಕಾರ ಮಾಡಬೇಕೇ ಬೇಡವೇ ಅನ್ನೋ ಸಂದಿಗ್ಧದಲ್ಲಿದ್ದೇವೆ. ಅಲ್ಲಿ ಸಮಸ್ಯೆ ಏನೂ ಇಲ್ಲ. ನಾರಣಪ್ಪ ಬ್ರಾಹ್ಮಣ್ಯ ಬಿಟ್ರು, ಬ್ರಾಹ್ಮಣ್ಯ ನಾರಣಪ್ಪನ್ ಬಿಡಲಿಲ್ಲ. ಅರ್ಥಾತ್ ಶವ ಸಂಸ್ಕಾರ ಮಾಡೋದು ಉಚಿತವೂ ಯೋಗ್ಯವೂ ಆದ ಕರ್ತವ್ಯ. ಆದ್ರೆ ದೋಷ ಪರಿಹಾರನೂ ಆಗಬೇಕು. ಅವನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗತಕ್ಕದ್ದೇ. ತತ್ಕಾರಣವಾಗಿ ಅವನ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಎಲ್ಲ ಶ್ರೀಮಠದ ಕೃಷ್ಣದೇವರಿಗೆ ಸೇರಬೇಕು. ಅವರ ತಂದೆಗೂ ನಮಗೂ ವ್ಯಾಜ್ಯದ ವಿಚಾರ ತಮಗೆ ಗೊತ್ತೇ ಉಂಟು. ಆದ್ರೆ ತೋಟದ 300 ಅಡಿಕೆ ಮರಗಳು ನನಗೆ ಸೇರ್ಬೇಕು. ಸ್ವಾಮಿ, ಇವರು ನ್ಯಾಯ ಧರ್ಮ ಬೇಡವೆ. ನಾರಾಯಣಪ್ಪನ ಹೆಂಡತಿ ನಮ್ಮನೆಯವಳ ತಂಗಿ. ಎಂತ ನೀಚರಯ್ಯ ನೀವು! ಅನಾಥರ ಆಸ್ತಿ ದೇವರಿಗೆ ಸೇರ್ಬೇಕು, ಇದು ಹಿಂದಿನಿಂದ ಬಂದ ನೇಮ. ಅದ್ರ ಮೇಲೆ ನೀವು ಕಣ್ಣು ಹಾಕಿದ್ದೀರಲ್ಲ. ಶವ ಸಂಸ್ಕಾರಕ್ಕೆ ನಿಮಗೆ ನಾವು ಅಪಣೆ ಕೊಡದಿದ್ರೆ ನೀವು ಅಗ್ರಹಾರನೇ ಬಿಡಬೇಕಾಗುತ್ತೆ. ನೆನಪಿಟ್ಟುಕೊಳ್ಳಿ. ಯಾರು ಎತ್ತಾಗೊಂಟವರು? ಎಷ್ಟು ಅಹಂಕಾರ ಇವರಿಗೆ! ಗುಂಡ, ಇದೇನೋ ಪದ್ಮನಾಭನ ಮೈ ಸುಡ್ತಾ ಇದೆಯಲ್ಲೋ. ಏನೋ ಇದು, ಒಂದು ದಿವಸದಲ್ಲಿ 3 ಜನ
ಇದೆಲ್ಲೋ ನಾನಪ್ಪ ಏನೋ ಸೇರಿದ್ರು ಇರ್ಬೋದಪ್ಪ ಅಥವಾ ಮಾಡುವ ಏನೋ ಕಾಣಲ್ಲಪ್ಪ. ಚಂದ್ರಿ ಕೆಲಸ ಇದ್ರು ಇರ್ಬೋದು ಕಣೋ. ದೊಡ್ಡ ತಪ್ಪಾಯ್ತು ಗುಂಡ. ನಾರಾಯಣಪ್ಪನ ಶವ ಸಂಸ್ಕಾರ ಮಾಡದೇ ಇದ್ದದ್ದು ದೊಡ್ಡ ತಪ್ಪಾಯ್ತು. ಈಗ ಸದ್ಯ ಅವನ ಶವ ಸಂಸ್ಕಾರ ಮಾಡಿ ಮುಗಿಸಿದ್ರೆ ಸಾಕಾಗಿ ಹೋಗಿದೆ. ನೀವೇನು ಚಿಂತಿಸ್ಬೇಡಿ, ಶ್ರೀಕೃಷ್ಣ ತೀರ್ಥ ತರ್ಲಿಕ್ಕೆ ಹೇಳಿದೆ, ನೀವಿಲ್ಲಿ ನಿಲ್ಕೂಡ್ದು ಗುರುಗಳ ಆಜ್ಞೆ. ಹೇಳೋ ಲಕ್ಷ್ಮಣ, ಮೊದಲು ಹನುಮಂತ, ಆಮೇಲೆ ದಾಸ, ಆಮೇಲೆ ಪದ್ಮನಾಭ, ಈಗ ಆಚಾರ್ಯ. ಆಚಾರ್ಯ ಅನಾಹುತವಾಗೋಯ್ತು ಆಚಾರ್ಯ. ದಾಸಾಚಾರ್ಯ, ಹನುಮಂತಾಚಾರ್ಯ ಇಬ್ರು ತೀರ್ಕೊಂಡ್ರು. ಪ್ರಾಣೇಶಾಚಾರ್ಯ ಹೆಂಡತಿನೂ ತೀರ್ಕೊಂಡ್ಬಿಟ್ರಂತೆ. ಅಷ್ಟೇ ಅಲ್ಲ, ಪ್ರಾಣೇಶಾಚಾರ್ಯರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಶೂಟ ಬಿಡಿಸ್ಲಿಲ್ಲ, ಜನ ಸಾಯ್ತಿದಾರಂತೆ. ನೋಡ್ ಕಡೆಯಲ್ಲೆಲ್ಲ ಬೆಂಕಿನೇ ಬೆಂಕಿ. ಗುಂಡ ಗುಂಡ ಏನ್ ಬಂತು ನಮ್ಗೆಲ್ಲ ಗುಂಡ? ನಾನು ಪ್ರತಿ ವರ್ಷ ಕಿಗ್ಗು ಜಾತ್ರೆಗೆ ಬರ್ತೇನೆ, ಒಂದು ವರ್ಷನೂ ತಪ್ಪಿಸಿಲ್ಲ. ಕಿಗ್ಗು ತುಂಬಾ ನನ್ನ ಬಹಳ ಸ್ನೇಹಿತರು, ಭಾರಿ ಒಳ್ಳೆ ಜನ. ನೀವು ಕಿಗ್ಗು ಜಾತ್ರೆ ನೋಡಿದಿರೇನು? ನೋಡಿಲ್ವೇ? ನೋಡೇ ನೋಡ್ತಿರಲ್ಲ, ಅಲ್ಲಿನ ದೇವ್ರ ಮಹಿಮೆ ನಿಮ್ಗೆ ಗೊತ್ತಿರಲೇಬೇಕು. ಅಲ್ಲಿ ಎಷ್ಟು ಜನ ರೋಗಿಗಳು ಕುಂಟ್ರು ಹೇಳವ್ರು ತೀರ್ಥ ತಗೊಂಡು ವಾಸಿ ಮಾಡ್ಕೊಂಡ್ಬಿಟ್ಟಿದಾರೆ ಗೊತ್ತೇ. ಗೋವಿಂದಂಗೆ ಬಹಳ ಕಾಯಿಲೆ ಆಗ್ಬಿಟ್ಟಿತ್ತು, ದೇವ್ರ ತೀರ್ಥ ತೊಳೆದ್ಲು ವಾಸಿ ಆಯ್ತು. ರೀ ತಡೀರಿ ತಡೀರಿ, ಬಂದೆ ನಾನು, ಬಂದೆ ತಡೀರಿ ಬಂದೆ.
ಒಂದು ಔಟ ಹೇಳ್ತಾನೆ ಬಿಡಿಸಿ. ಅಂಕು ಡೊಂಕು ಶಂಖ ಪಾಲು, ಮೂರು ತಲೆ ಹತ್ತು ಕಾಲು, ಏನ್ ಹೇಳಿ? ಒಕ್ಕಲಿಗ ಕುಡಿ, ಮೂರು ತಲೆ ಒಟ್ಟು ಹತ್ತು ಕಾಲು. ನಮ್ಮ ಊರಿನಲ್ಲಿ ನನ್ ಏನಂತ ಕರೀತಾರೆ ಗೊತ್ತಾ? ಒಗಟೇನು ಪುಟ್ಟ ಅಂತ. ಭಾರಿ ದೊರಕಿಟ್ಟಿದ್ದೇನೆ. ಎಲ್ಲಿ ಇನ್ನೊಂದು ಹೇಳ್ತೇನೆ ಬಿಡಿಸಿ ನೋಡೋಣ. ಆಡುತ್ತೆ, ಓಡುತ್ತೆ, ನಿಂತ್ಕೊಂಡು ನೋಡುತ್ತೆ. ಏನು ಹೇಳಿ ನೋಡೋಣ. ಹೊಳಿತ ಹೊಳಿತ ಆಡೋದು ಮೀನು, ಓಡೋದು ನೀನು, ನಿಂತ್ಕೊಂಡು ನೋಡೋದು ಕಲ್ಲು. ನೀವು ಹೋಗೋದು ಯಾವ ಕಡೆ? ನಾನು ಹೀಗೆ ಹೋಗ್ಬೇಕು. ನಿಮ್ಗೆ ಕೊಬ್ಬರಿ ಬೆಲ್ಲ ಬೇಕಾ? ಅಲ್ಲಿ ನೋಡಿದ್ರ ಕಿಗ್ಗ ಎಷ್ಟು ಚೆನ್ನಾಗಿದೆ, ಹತ್ತು ಗಂಟೆಲ್ಲಿ ಬಂದ್ಬಿಡುತ್ತೆ. ನೀವು ಮದುವೆ ಆಗಿರ್ಬೇಕಲ್ವೇ? ಆಗದೇ ಇರ್ತದ? ನಾನು ಪ್ರಕರಣ ಕೇಳ್ತಿದ್ದೇನೆ. ಎಷ್ಟು ಮಕ್ಕಳು? ಮಕ್ಕಳಿಲ್ವೇ? ಪಾಪ, ಅದೇನು ಚಿಂತೆ ಮಾಡಬೇಡಿ. ನಮ್ ಸೋದ್ರ ಮಾವನ್ಗೆ ಮಕ್ಕಳೇ ಇರ್ಲಿಲ್ಲ ಐವತ್ತಾಗೋವರೆಗೂ, ಆಮೇಲೆ ನಾಲ್ಕು ಹುಟ್ಟುಬಿಟ್ವೆ. ಅದೇನು ಚಿಂತೆ ಮಾಡಬೇಡಿ. ನನಗೂ ಎರಡು ಮಕ್ಕಳು, ಎರಡೂ ಗಂಡು. ನಮ್ಮವಳನ್ನ ಕುಂದಾಪುರದಿಂದ ತಂದೆ ಅಂತ ಹೇಳಿದೆ ಅಲ್ವೇ, ಅವಳಿಗೆ ಅಪ್ಪ ಅಮ್ಮ ಅಂದ್ರೆ ಪ್ರಾಣ. ತಿಂಗಳಿಗೆ ತಪ್ಪಿದ್ರೆ ಎರಡು ತಿಂಗಳಿಗೆ ತೋರು ಮನೆಗೆ ಹೋಗ್ಬೇಕು ಅಂತ ಹಠ ಹಿಡಿತಾಳೆ. ಒಂದು ಅಡಿಗೆ ಮಾಡ್ಲಿ, ಪಾತ್ರೆ ತೊಳಿಲಿ, ಎಂಥ ಹೋಳಿಗೆ ಮಾಡ್ತಾಳೆ ಗೊತ್ತಾ? ಎಲ್ಲಾದ್ರಲ್ಲೂ ಬಲು ಹಂಚಿಕಟ್ಟು. ನಮ್ಮ ಮಾವನವ್ರ ಬುದ್ಧಿ ಬಲು ದೊಡ್ದು, ಆದ್ರೆ ನಮ್ಮ ಅತ್ತೆ ಮಾತ್ರ ಬಲು ಕಟ್ಬಿಟ್ಟು ಹೆಂಗಸು. ಮಗಳಿಗೆ ಏನೇನೋ ಹೇಳ್ಕೊಡ್ತಾಳೆ, ನಾ ಏನ್ ಮಾಡೋಕ್ಕಾಗತ್ತೆ ಹೇಳಿ? ನೋಡಿ ಹೇಗಿದೆ ಪುಟ್ಟ, ಅದನ್ನು ಎಸ್ ಬಿಡ್ರಿ. ಸರ್ಪ ಅಂದ್ರೆ ದ್ವಿಜ, ಅದನ್ನ ಹಾಗೆ ಒಗೆದು ಬಿಡೋ ಆಗಿಲ್ಲ. ಸರಿಯಾದ ಶವ ಸಂಸ್ಕಾರ ಆಗ್ಬೇಕು. ಹಸಿ ಕಟ್ಗೆ ಸುಡೋದೇ ಇಲ್ಲ, ಹೊಗೆ ಮಾತ್ರ. ಆದ್ರೆ ಅದಕ್ಕೆ ಸಂಸ್ಕಾರ ಮಾಡದೆ ಹಾಗೆ ಹೇಗ್ ಬಿಡೋದು?
ದರಿದ್ರ ಜಾತ್ರೆ ಕಾಫಿ. ಸಿನಿಮಾ ನೀವು ಸಂಜೆ ಬರ್ತೀರಾ? ನೀವು ಬಹಳ ಕಷ್ಟ ಅಪ್ಪ, ನನಗೆ ಸಿನಿಮಾ ಅಂದ್ರೆ ಬಹಳ ಇಷ್ಟ. ಯಾವ ಸಿನಿಮಾ ನಡೀತಾ ಇದೆ ನೋಡ್ಕೊಂಡು ಬಂದ್ಬಿಡ್ತೀನಿ. ನೀವು ನಿಧಾನ ಕಾಫಿ ಕುಡಿದ್ರಿ. ಹೋಗಿ ಭಟ್ರೆ, ಎಲ್ಲೋ ಹೊರಟ್ರಿ? ನಿಮ್ಮ ಸ್ನೇಹಿತರು ಬರಲಿ, ಕೂತ್ಕೊಳ್ಳಿ. ಆಯ್ತಾ, ಬನ್ನಿ. ಸ್ನೇಹಿತರನ್ನ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಏನು ಅವ್ನು ಮಾತನಾಡ್ತ? ಬಿಡಿ, ಹೋಗೋಣ ಬನ್ನಿ. ಶಿವಮೊಗ್ಗ ಪ್ರದೇಶದಲ್ಲಿ ಪ್ಲೇಗ್ ಶುರುವಾಗಿದೆ, ಕೂಡಲೇ ಡಾಕ್ಟರ್ ಕಾಣಬೇಕು. ಡಾಕ್ಟರ್ ಕಾಣದೆ ಜೀವಕಪಾಯ. ಕೇಳ್ರಿ ಕೇಳ್ರಿ, ಕೆಂಪು ಬಿಳಿ ಚಂದ್ರ ನಾಲ್ಕಾಣೆ ಎಂಟಾಣೆ ನೋಡೋಣ, ಹನ್ನೊಂದಾನೆ ನೋಡೋಣ. ಈಗ ನೋಡುತ್ತೆ ಬಿಡಿ ಬಿಡಿ, ಕೆಂಪಿಗೆ ಆಡು, ಆಮೇಲೆ ನೋಡಿ ಬಂತು. ಕಠಿಂಗ ಮೋಸ ಮಾಡಿ ಆಡ್ತಾನೆ. ಎಷ್ಟು ಚೆನ್ನಾಗಿದೆ, ಬನ್ನಿ. ನೆಂಟರಾದ್ರೂ ಇರ್ಬೋದು, ನೋಡ್ಕೊಂಬರೋಣ. ಬೇಡ, ಯಾಕೆ ಕೂಡಲಿ ಬಿಡಿ. ಈಗ ಆಗಿದ್ರು ಗಲಾಟೆ, ಆಮೇಲೆ ತಡದ್ ಬಂದ್ರಾಯ್ತು. ದೇವಸ್ಥಾನದಲ್ಲಿ ಸಂತರ್ಪಣೆ ಇದೆ, ಪೂಜೆ ಆದ್ಮೇಲೆ ಅಲ್ಲೇ ಊಟ ಮಾಡಿರಾಯ್ತು. ಬನ್ನಿ, ರಿಬ್ಬನ್ ಅಂಗಡಿಗೆ ಹೋಗಿ ಬರೋಣ. ನಮ್ಮವಳಿಗೆ ರಿಬ್ಬನ್ನು ಅಂದ್ರೆ ಬಹಳ ಆಸೆ. ನೀವು ಹೋಗ್ಬಿಟ್ ಬನ್ನಿ, ನಾನು ಇಲ್ಲೇ ನಿಂತಿರ್ತೇನೆ. ನೋಡಿ, ನೀವು ಅಂತ ಅನ್ಬೇಡಿ ನನ್ನ, ನೀನು ಅಂತನ್ನಿ. ಬಂದು ಬಿಟ್ಟೆ.
ಮನಸ್ಸು ನಿಮಗೆ? ಮೊದ್ಲೇ ಯಾಕೆ ಹೇಳಲಿಲ್ಲ? ನಾನೇ ಹೇಳೋಣ ಅಂತಿದ್ದೆ, ಆದ್ರೆ ನೀವೆಲ್ಲ ಕೋಪ ಮಾಡ್ಕೊಂಡ್ಬಿಡ್ತೀರೋ ಅಂತ ಸುಮ್ಮನಿದ್ದೆ. ಹೋಗ್ಲಿ ಬಿಡು ಪುಟ. ನಾಚಿಕೆ ಯಾಕೆ ಮಾರಾಯ್ರೆ? ನಾನು ರಸಿಕ್ರೆ ಬನ್ನಿ, ನಿಮ್ಮ ಸೊಕ್ಕಾದ ವಸ್ತು ತೋರಿಸ್ತೇನೆ. ನಿಮ್ಮಂಥವ್ರು ನನಗೆ ಗೊತ್ತು, ನೀವು ಹೆಚ್ಚು ಹಳ್ತವರಲ್ಲ, ಆದ್ರೆ ನಿಮ್ಗೆ ಜನ ಬೇಕು, ಮಾತು ಬೇಕು, ನಿಮ್ದು ಸಾಧು ಸ್ವಭಾವ. ನಾನು ಮುಖ ನೋಡೇ ಹೇಳ್ಬಿಡ್ತೇನೆ ಯಾರು ಹೇಗೆ ಅಂತ. ಇದೇ ಮನೆ, ಬನ್ನಿ ಬನ್ನಿ. ಯಾರ ಮನೆ ಇದು? ನೋಡ್ತಾ ಇರಿ, ಹೇಳದ್ನಲ್ಲ, ನಿಮ್ಗೋಸ್ಕರ ನಾನು ಏನ್ ಮಾಡೋದಕ್ಕೂ ತಯಾರು. ಪದ್ಮಾವತಿ, ಪದ್ಮಾವತಿ, ಅವ್ರಿಗಿದೆಲ್ಲ ಹೊಸದು, ಹೆದರ್ಕೊಂಡ್ಬಿಟ್ರು ಅಂತ ಕಾಣುತ್ತೆ. ನಾ ಕರ್ಕೊಂಡ್ ಬರ್ತೇನೆ. ಏನಿದು ಮಾರಾಯ್ರೆ, ಏನೋ ನಿಮ್ಗೆ ಉಪಕಾರ ಮಾಡೋಣ ಅಂತ ಹೋದ್ರೆ ನನ್ನ ಮಾನನೇ ಕಳೆದು ಬಿಟ್ರಿ. ಪದ್ಮಾವತಿ ಕಳಪೆ ಜನ ಅಲ್ಲ, ನನಗೆ ಬಹಳ ದಿವಸದ ಪರಿಚಯ. ಹತ್ತೇ ಬಿಟ್ಲು, ಹೋಗ್ಲಿ, ಒಳಗೆ ಹೋಗದೆ ಇದ್ರೆ ಬೇಡ, ಆದ್ರೆ ಓಡ್ ಬಂದ್ಬಿಡೋದೆ. ತಪ್ಪು ಮಾಡಿದೆ ಪುಟ್ಟ, ಯಾಕೋ ಹೆದರ್ಬಿಟ್ಟೆ, ಕ್ಷಮಿಸ್ಬಿಡು. ಕಲಿಯುಗದಲ್ಲಿ ನೀವು ಇಷ್ಟು ಬೆಪ್ಪ ಆಗ್ಬಿಟ್ರೆ ಹಾಗೆ ಹೋಗ್ಲಿ, ಆದದ್ದೆಲ್ಲ ಮತ್ತೆ ಬಿಡೋಣ. ಹೇಳಿರಿ, ಹಾಗಯ್ಯ ಪಾವ ನೀವು ಗುಡಿಗೆ ಹೋಗಿ ಊಟ ಮಾಡ್ಕೊಂಡ್ಬಿಡಿ. ಬೇಡ, ನನ್ನ ಹಸಿವೆನೇ ಇಲ್ಲ. ಏನು ತಿಂದೆ ಎಷ್ಟೊತ್ತು ಅಂತ ಹೀಗೆ ಇರ್ತೀರಾ? ನೀನು ಬಾಪುಟ. ನಾನೇನ್ ಬ್ರಾಹ್ಮಣರೋನೆ ನಿಮ್ ಜೊತೆಗೆ ಬರಕ್ಕೆ? ಬರೋದಿಲ್ಲ ಬಾ. ಹಾಸ್ಯ ಮಾಡ್ತೀರಾ ಹೇಗೆ? ಚಿಕ್ಕ ತುಂಬಾ ನನ್ ಪರಿಚಯ ಇದ್ದವ್ರೆ, ಇಲ್ಲದೆ ಇದ್ರೆ ಒಂದ್ ಕೈ ತೋರ್ತಾ ಬಿಡ್ತಿದ್ದೆ. ಈ ಜಾತ್ರೆ ಒಳಗೆ ಊಟ ಮಾಡ್ಬಿಟ್ಟಿದ್ದೀನಿ ನಾನು. ಈಗ ನೀವು ಊಟ ಮಾಡ್ಕೊಂಡ್ಬಿಡಿ. ಬೇಡ, ಬರೋದಿಲ್ವಾಗರೆ. ಸರಿ ನಡೀರಿ. ಹೇಳೋದ್ ಕೇಳಿ, ಗುಡಿವರೆಗೂ ಅಂತೂ ಬಂದ್ಬಿಟ್ಟಿದ್ದೇವೆ. ಗುಡಿಗೆ ಹೋಗಿ ಸಂತರ್ಪಣೆ ಊಟ ಮಾಡಿ ಬಂದ್ಬಿಡಿ, ನಾನು ಹೋಟ್ಲ್ಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡ್ತೇನೆ. ಏನ್ ನೀವಿಲ್ಲ ಅಂದ್ರೆ ನಾನು ಕೇಳ್ಬೇಕಲ್ಲ, ಗುಡಿ ಊಟ ಚೆನ್ನಾಗಿರುತ್ತೆ. ನಿಮ್ಗೆ ಒಳ ಕಳಿಸ್ತೇನೋ ಇಲ್ವೋ ನೋಡ್ತೀರಿ ನೀವು. ನನ್ನ ಹತ್ರ ಇಲ್ಲಪ್ಪ, ನೋಡಿ ಆ ಕಡೆ ಆ ಕಡೆ ಆ ಕಡೆ ನೋಡಿ, ಅಲ್ಲೋಗಿ ದುಡ್ಡು ಇರೋದಲ್ಲ ಅವ್ರ ಹತ್ರ, ಅವ್ರನ್ನ ಹೋಗಿ ಕೇಳಿ. ಕೇಳಿದ ಹೊತ್ತು ಕೊಡೋದಿಲ್ಲ ಅವರು. ನೋಡಿ ಅಲ್ಲ ಅಲ್ಲ ಹಾಕಿದೆ, ಅಲ್ಲ 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 ಆಡಿಸ್ಕೊಡಿ, ಅಲ್ಲಿ ಅಲ್ಲಿ ಅವ್ರ ಹತ್ರ ಕೇಳಿಪ್ಪ, ಅವ್ರ ಹತ್ರ ಕೇಳಿಯಪ್ಪ, ನನ್ನ ಹತ್ರ ಕೇಳಿರಿಲ್ಲ. ನೋಡಿ ಅವ್ರ ಹತ್ರ ಕೇಳಿ, ನೋಡಿ 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 ನೋಡಿ, ಅವ್ರು ಅವ್ರು ಅವ್ರ ಕಾರ ಹತ್ರ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಹೋ 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 ಆಡ್ಕೊಳ್ಳಿ, ಅಲ್ಲಿ ಬಿಡ್ಬೇಡಿ ಅವ್ರನ್ನ, ಬಿಡ್ಬೇಡಿ, ಓಡಿ 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 ಓಡಿ.
ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಎರೆ ಖಾಲಿ ಇದೆ, ಬನ್ನಿ. ಇಲ್ಲಿ ನಿಮಗೋಸ್ಕರ ಒಂದು ಪಚ್ಚಪಾತ್ರೆ ಇದೆ, ನಾನು ಒಂದಿದೆ ಹೋದ್ರೆ ನೀವು ಮುಂದಿನ ಬಗ್ಗೆ ಕಾಯ್ಬೇಕಾಗಿತ್ತಲ್ಲ. ಬನ್ನಿ 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 ಬನ್ನಿ. ತಮ್ಮನ್ನ ಈ ಮಧ್ಯ ಮಠದಲ್ಲೋ ಇಲ್ಲೋ ನೋಡಿದ್ನೆ ಅಪ್ಪ. ಇರಬಹುದೇ ಆಚಾರ್ಯ. ಆಚಾರ್ಯ ಅಮ್ಮ, ಇತ್ತೀಚೆಗೆ ಕಪ್ಪು ಹುಡುಗಿಯರಿಗೆ ಬಂದ್ರೆ ಯಾವುದೇ ಕಷ್ಟಕ್ಕೆ ಇಟ್ಕೊಂಡ್ಬಿಟ್ಟೆ ನೋಡಿ. ನಾವು ಮಾಡೋದೆಲ್ಲ ಮಾಡಿ ಆಯ್ತು, ಏನ್ ಮಾಡೋಣ? ಯಾಕೆ ಊಟ ನಿಲ್ಸ್ಬಿಟ್ರಿ? ಇಲ್ಲ
ಏನ್ ಬರೀ ಸಾರ್ವನ ನಡೆಸ್ತಾ ಇದ್ದೀರಲ್ಲ? ಭಕ್ಷ್ಯ ಬರ್ತಾ ಇರಿ, ಭಕ್ಷ್ಯ ಭಕ್ಷ್ಯ ಬರ್ತಾ ಇರಿ. ತಾವು ದೂರ್ವಾಸ್ಪುರದ ಪ್ರಾಣಿಶಾಚಾರ್ಯರಲ್ವೇ? ಸಾವುಕಾರ್ಗೆ ಹೇಳಿ ಬರ್ತೀನಿ. ಒಳ್ಳೆಯವರಪ್ಪ ನೀವು, ಮಾತಿಲ್ಲ ಕತೆ ಇಲ್ಲ ಓಡ್ತಿದ್ದೀರಿ, ಒಳ್ಳೆಯವರಪ್ಪ ನೀವು. ಹೋಗಿ ಕೈ ತೊಳ್ಕೊಂಬನ್ನಿ. ನಾನು ನಿನಗೇನು ಹೇಳ್ಬೇಕಾಗಿದೆ. ಅಲ್ಲ ಮಹಾರಾಯರೆ, ನೀವು ದಾರಿಲಿ ಸಿಕ್ಕಾಗ ನಿಮ್ ಮಾತಿನ ಮುಗಿ ನೋಡ್ಬಿಟ್ಟು ಇವ್ರೇನ್ ನನ್ನಂತವನ್ ಜೊತೆ ಸ್ನೇಹ ಮಾಡ್ತಾರ ಇಲ್ವೋ ತಿಳ್ಕೊಂಡ್ಬಿಟ್ಟಿದ್ದೆ. ಪುಟ್ಟ ಇಲ್ಲಿ ಕೇಳು, ನಾ ಏನು ಆದ್ರೂ ವಿಚಿತ್ರ ಸ್ವಭಾವದವರು, ಅದು ಒಳ್ಳೆಯವ್ರು ನೀವು. ಪುಟ್ಟ ನಾ ಹೇಳಿದ್ ಕೇಳು, ನಾನು ಈಗಿಂದೀಗ್ಲೇ ದುರ್ವಾಸ್ಪುರಕ್ಕೆ ಹೋಗ್ಬೇಕು. ಈಗ್ಲೇ? ಅದ್ಯಾಕೆ? ನಾನು ಬರ್ತೀನಿ. ನಾನು ನಿನಗೆ ಹೇಳಿದ್ದೆಲ್ಲ ಸುಳ್ಳು, ಎಲ್ಲ ಸುಳ್ಳು ಹೇಳಿದೆ. ಏನ್ ಸುಳ್ಳು ಹೇಳಿದೆ? ನನ್ನೂರು ಕುಂದಾಪುರ ಅಲ್ಲ ಪುಟ್ಟ, ದೂರ್ವಾಸ್ಪುರ. ನಾನು ಅಂದ್ರೆ ನಿನ್ನೆ ರಾತ್ರಿ ನನ್ನ ಹೆಂಡತಿ ತೀರ್ಕೊಂಡು ಸೂತ್ಕ ಇದ್ದಾಗ ದೇವಸ್ಥಾನದಲ್ಲಿ ಊಟ ಮಾಡಬಾರ್ದಾಗಿತ್ತು ಪುಟ್ಟ. ಊಟ ಮಾಡಿ ಎಲ್ಲ ಭ್ರಷ್ಟಗೊಳಿಸಿಬಿಟ್ಟೆ, ಇಡೀ ಜಾತ್ರೆಯನ್ನೇ ಭ್ರಷ್ಟಗೊಳಿಸಿಬಿಟ್ಟೆ. 15 ವರ್ಷ ಧರ್ಮ ಪ್ರತಿಪಾದನೆ ಮಾಡಬೇಕು ಅಂತ ಹಠ ತೊಟ್ಟಿ ನಿಂತೆ. ಆದ್ರೆ ನನ್ನ ಹೆಂಡತಿ ಸತ್ತ ದಿನ ಒಬ್ಬ ವೇಶ್ಯ ಜೊತೆ ಸಹವಾಸ ಮಾಡಿದೆ. ನಿನ್ನೆ ಅದು, ಈ ಹೊತ್ತು ಈ ಭ್ರಷ್ಟಾಚಾರ. ಇದೆಲ್ಲ ನಿಜವೇ? ಹೌದು. ಯಾಕೆ ಯಾಕೆ? ನಾರಾಯಣಪ್ಪ ಮುಚ್ಚು ಮರೆಯಿಲ್ಲದೆ ಬಾಳ್ದ, ನಾನು ಮಾತ್ರ ಓಡಿದೆ ಅಡಗಿದೆ, ಇಡೀ ಜಾತ್ರೆನೇ ಭ್ರಷ್ಟ ಮಾಡಿಬಿಟ್ಟೆ. ಇಡೀ ಜಾತ್ರೆ. ಯಾರು ನಾರಾಯಣಪ್ಪ? ನಿಮ್ ಗಾಡಿ ಏನಾದ್ರೂ ದುರ್ವಾಸ್ಪುರದ ಕಡೆ ಹೋಗುತ್ತೆ? ಹಾ ಬನ್ನಿ ಬನ್ನಿ. ಬಾಪಟ ಇಲ್ಲ, ನನ್ನ ಕಿಗ್ಗದಲ್ಲಿ ಏನೋ ಕೆಲಸ ಇದೆ. ಈಗ ನೆನಪಾಯ್ತು, ಅವ್ರು ಬರೋದಿಲ್ವೇನು? ಇಲ್ಲ. Thank you.
ಶಿವಮೊಗ್ಗಲ್ಲಿ ಪ್ಲೇಗು ಅಂತ ಕೇಳಿ ಜಾತ್ರೆ ಬಿಟ್ಟು ಹೊರಟು. ನೀವು ಗೊತ್ತಿರ್ಬೇಕು, ದೂರ್ವಾಸ್ಪುರದಲ್ಲಿ ಪ್ಲೇಗು ಅಂತ ಕೇಳಿಲ್ವೆ? ಅಲ್ಲಿ ಯಾರೂ ಇರೋದಿಲ್ಲ. ನನಗ ಅಲ್ಲಿ ಕಾದ್ಕೊಂಡು ಕೂತಿದ್ರು.